ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಕೆ ವೀಕ್ಷಕರಿವೇತನ ಕಾರ್ಯಕ್ರಮನ ಪ್ರಾರಂಭ ಮಾಡಬಿಡೋಣ ವಿಶೇಷವಾಗಿ ಜಾತಕದ ಬಗ್ಗೆ ಅಲ್ವಾ ಜ್ಯೋತಿಷ್ಯದ ಬಗ್ಗೆ ಮಾತಾಡಿದೆ ಅದರಲ್ಲೂ ಕೂಡ ದಶಾಭುಕ್ತಿಗಳ ಬಗ್ಗೆ ಮಾತಾಡಿದೆ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ದಶಾಭುಕ್ತಿ ಹೇಗಪ್ಪ ಕೆಲಸ ಮಾಡ್ತೇನೆ ನಾವೇನು ಮಾಡಬೇಕು ಆ ಸಂದರ್ಭದಲ್ಲಿ ರೈಟಾ ಸೊ ನಿನ್ನೆ ಚಂದ್ರನ ಬಗ್ಗೆ ನಿಮಗೆ ಅಲ್ವಾ ಚಂದ್ರ ಕೇತು ಆಯಿತು ಶುಕ್ರ ಆಯಿತು ಸೂರ್ಯ ಆಯಿತು ಮತ್ತು ಚಂದ್ರ ಓಕೆ ಸೊ ಚಂದ್ರ ಏನು ಅಲ್ವಾ ಚಂದ್ರನಿಗೆ ಬೇಕಾಗಿ ನೀವೇನನ್ನು ಮಾಡಬೇಕಲ್ವಾ ಇನ್ನೊಂದಲ್ಲಿ ಆ್ಯಡ್ ಮಾಡಬೇಕು ಅನ್ನವನ್ನು ವೇಸ್ಟ್ ಮಾಡುವಂಥದ್ದು ಓಕೆ ಅನ್ನವನ್ನು ವೇಸ್ಟ್ ಮಾಡಿದ್ರೂ ಕೂಡ ನಿಮ್ಮ ಚಂದ್ರ ಕೆಟ್ಟೋಗಿಬಿಡ್ತಾನೆ ತಾಯಿಗೆ ತೊಂದರೆ ಕೊಟ್ಟರು ಕೆಟ್ಟೋಗಿಬಿಡ್ತಾನೆ ಅನಂತರ ನೀರನ್ನು ಮಲಿನ ಮಾಡಿದಾಗ ಎಲ್ಲಿ ಕೂಡ ಅಲ್ಲೋ ಬಾವಿ ನೀರು ಇರ್ಬೋದು ಸಮುದ್ರದ ನೀರು ಇರ್ಬೋದು ಅಥವಾ ನಿಮ್ಮ ನದಿ ನೀರಿರ್ಬೋದು ಯಾವುದನ್ನು ಮಲಿನ ಮಾಡಿದಾಗ ಕೂಡ ಚಂದ್ರ ನಿಮಗೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಅದಕ್ಕೋಸ್ಕರ ಅಥವಾ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಆದಷ್ಟು ನೀವು ಸೇಫ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತೀವಿ ಒಂದು ವೇಳೆ ನೀವು ಆ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೆ ಮತ್ತೊಂದಿನ ಅಂಥ ದಿನ ಬರುತ್ತೆ ನೀರಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತಾರೆ ನೀರಿಲ್ಲದ ಜಾಗಕ್ಕೆ ಹೋಗಿಬಿಡ್ತೀರ ಅಲ್ಲಿ ನೀರೇ ಇರಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಥವಾ ನೀರು ಬಂದರೂ ಕೂಡ ಕೊಳಕು ನೀರನ್ನು ಕುಡಿಬೇಕಾದ ಅನಿವಾರ್ಯತೆ ಬರ್ಬೋದು ಸೊ ಅದಕ್ಕೋಸ್ಕರ ಅಂತ ನೀರನ್ನು ಮಲಿನ ಮಾಡಲಿಕ್ಕಂತೂ ಹೋಗಬೇಡಿ ಯಾಕಂದರೆ ಚಂದ್ರ ಕೆಟ್ಟೋಗಿಬಿಡ್ತಾನೆ ಯಾರಿಗೆಲ್ಲ ಜಾತದಲ್ಲಿ ನೋಡ್ಕೊಳ್ಳಿ ಜಲತತ್ವದ ರಾಶಿಯಲ್ಲಿ ಶನಿ ಇದ್ದಾನೆ ರಾಹು ಇದ್ದಾನೆ ಡೆಫಿನೆಟ್ ಆಗಿ ಅವ್ರೆಲ್ಲೊಂದು ಕಡೆ ಜಲವನ್ನು ಮಲಿನ ಮಾಡಿದ್ದಾರೆ ಅಂತ ಅರ್ಥ ಒಂದು ಸಂದರ್ಭದಲ್ಲಿ ಒಂದು ಜನ್ಮದಲ್ಲಿ ಅವರು ಜಲವನ್ನು ಮಲಿನ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಏನಾಗಿದೆ ಇವತ್ತೀಗ ಜಲತತ್ವದ ರಾಶಿಗಳಲ್ಲಿ ಅದು ಇರಬಹುದು ಕರ್ಕಟ ಇರ್ಬೋದು ರಾಶಿ ಇರಬಹುದು ಅದರಲ್ಲಿ ಒಂದು ಕಡೆ ರಾಹು ಅಥವಾ ಶನಿ ಬಂದು ಸೇರ್ಕೊಂಡಿರ್ತಾರೆ ಸೊ ಅದರ ಅರ್ಥ ನೀವು ಜಲವನ್ನು ಮಲಿನ ಮಾಡಿದ್ದೀರಾ ಅಂತ ಅರ್ಥ ಈಗ ಏನಾಗುತ್ತೆ ನಿಮಗೆ ಇಮೋಷನ್ಸ್ಗೆ ಸಂಬಂಧಪಟ್ಟಂತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಯಾರಿಂದ ಕೂಡ ಒಂದು ಆ ಒಂದು ಇಮೋಷನಲ್ ಟಚ್ ಏನು ನೋಡಿ ಅದು ಅಷ್ಟು ಸುಲಭದಲ್ಲಿ ಸಿಗಲಿಕ್ಕೆ ಎಂದು ಬಿಡುವುದಿಲ್ಲ ಅಂತ ಹೇಳಿ ಪ್ರತಿಯೊಂದು ಕೂಡ ಅಳ್ತಾ ಇರಬೇಕಾಗಿದೆ ಕೆಲಸಕ್ಕಂತೂ ವಿಶೇಷ ರೀತಿ ಅಳ್ತಾ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಸೊ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ ಅಂತ ಹೇಳ್ತೇನೆ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದನ್ನು ನೆನ್ಪಿಟ್ಕೊಂಡಾಗ ಇದನ್ನು ನೆನ್ಪಿಟ್ಕೊಳ್ಳಿ ಮತ್ತೆ ಆ ದಶಾಭುಕ್ತಿ ಬರುವಾಗ ಅದನ್ನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟು ರೈಟ್ ಓಕೆ ನೆಕ್ಸ್ಟ್ ಬಂದ ಮೇಡಮ್ ಚಂದ್ರ ಬಂದ ನಂತರ ಏನಾಗುತ್ತೆ ನಿಮಗೆ ಕುಜ ದಶೆ ಸ್ಟಾರ್ಟ್ ಆಗುತ್ತೆ ಮಂಗಳನ ದಶೆ ಸ್ಟಾರ್ಟ್ ಆಗುತ್ತೆ ರೈಟ್ ಸೊ ಮಂಗಳನ ದಶೆ ಅಂತಂದರೆ ಮಂಗಳ ಯಾವ ರೀತಿ ಆರ್ಮಿ ಕಮಾಂಡರ್ ಆತ ಶಾಂತಿಯನ್ನು ಪ್ರತಿಪಾದಿಸುವ ರೈಟ್ ಆ ಒಂದು ಎಲ್ಲ ರೀತಿಯಲ್ಲಿ ಕೂಡ ನಡೀತದೆ ನಿಮ್ಮ ಜಾತಕದಲ್ಲಿ ಎಲ್ಲೆಲ್ಲೆಲ್ಲ ಮಂಗಳ ಇದ್ದಾನೆ ಅಲ್ಲೆಲ್ಲ ರೆಸ್ಪಾನ್ಸಿಬಿಲಿಟಿ ಅಂತ ಬರಲಿ ಬಂದೇ ಬರುತ್ತೆ ನಿಮಗೆ ನೀವು ಅಲ್ಲಿ ಒಂದು ಜವಾಬ್ದಾರಿಯನ್ನು ಹೊರಬಿ ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇವೆ ಅದಕ್ಕೋಸ್ಕರ ಯಾವಾಗ ಮಂಗಳನ ದಶೆ ಸ್ಟಾರ್ಟ್ ಆಯಿತು ಓಕೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗುತ್ತೆ ನಿಮಗೆ ರೈಟಾ ಸೊ ಜವಾಬ್ದಾರಿ ಹೆಚ್ಚಾಗುತ್ತೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಒಂದು ಸ್ವಲ್ಪ ನಿಮಗೆ ಯಾರನ್ನಾದರೂ ನೋಡ್ಕೊಳ್ಬೇಕಂದ್ರೆ ಅನಿವಾರ್ಯತೆ ಬರ್ಬೋದು ಆನಂತರ ಕುಜನ ದಶೆಯಲ್ಲಿ ಮುಖ್ಯವಾಗಿ ನೀವು ಮಾಡಬೇಕಾಗಿರುವುದು ಶಾಂತಿಯ ಪರಿಪಾಲನೆ ಓಕೆ ಅದು ಮನೆಯಲ್ಲಿರ್ಬೋದು ಹೊರಗಿರ್ಬೋದು ಎಲ್ಲಿ ಕೂಡ ಶಾಂತಿಯ ಪರಿಪಾಲನೆ ನೀವು ಮಾಡಿದಾಗ ಶಾಂತಿಯನ್ನು ಪ್ರತಿಪಾದಿಸಿದಾಗ ಅದು ಬಹಳ ಅಲ್ಟಿಮೇಟ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಫಾರ್ ಎಕ್ಸಾಂಪಲ್ ಒಂದು ಕಡೆ ನಿಮಗೊಂದು ಮನೆ ಮಾಡಬೇಕು ಒಂದು ಜಾಗ ತಗೊಳ್ಬೇಕು ಅಂತ ಇಟ್ಟುಕೊಳ್ಳೋಣ ಓಕೆ ಇಲ್ಲಿ ಕುಜ ದಶೆ ಬಂದು ನಿಂತಿದೆ ಮನೆ ಮಾಡುವಂಥ ಜಾಗ ಮಾಡೋದು ಒಂದು ಯೋಗ ಭಾಗ್ಯ ಹೇಗೋ ಒಂದು ಕ್ರಿಯೇಟ್ ಆಗಿದೆ ಅಂತ ಇಟ್ಟುಕೊಳ್ಳೋಣ ಓಕೆ ಸೊ ಈ ಸಂದರ್ಭದಲ್ಲಿ ಕುಜ ಅಂತೂ ಕೊಟ್ಟೆ ಕೊಡ್ತಾನೆ ನಿಮಗೆ ಮನೆ ಅಥವಾ ಜಾಗವನ್ನು ಕೊಟ್ಟೆ ಕೊಡ್ತಾನೆ ಅಲ್ಲಿ ಚಂದ್ರ ದಶೆಯಲ್ಲಿ ಕೂಡ ಕೊಡ್ತಾನೆ ಕುಜ ದಶೆಯಲ್ಲಿ ಕೂಡ ಕೊಡ್ತಾನೆ ಅಂತ ಬಟ್ ನಿಮಗೆ ಕುಜ ದಶೆ ನಡೀತಾನೆ ನೀವೇನು ಮಾಡ್ತೀರಾ ಇದ್ದ ಪೊಲೀಸರಿಗೆಲ್ಲ ಬಯ್ಯೋದು ಟ್ರಾಫಿಕ್ ಪೊಲೀಸರ ಹತ್ರ ಜಗಳ ಮಾಡೋದು ಆರ್ಮಿ ಕಾಂಡರ್ ಯಾರಿದ್ದಾರೆ ಅದು ಆರ್ಮಿಯವರಿಗೆ ಬೈಯೋದು ಇನ್ನೇನು ಅಲ್ವಾ ನಿಮ್ಮ ಮನೆ ವಾಚ್ಮ್ಯಾನ್ಗೆ ಬೈಯೋದು ಸಮಸ್ ಸಮವಸ್ತ್ರ ಹಾಕ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವರಿಗೆಲ್ಲ ಬೈಯೋದು ಈ ರೀತಿಯಾಗಿ ನೀವು ಬೈತಾ ಇದ್ದೀರಿ ಅಲ್ವಾ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಅವರಿಗೆ ಬಯ್ಯೋದು ಏನೋ ಒಂದು ಅಲ್ವಾ ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ಒಂದು ಕಡೆ ನಿಮ್ಮ ಚ ನಿಮ್ಮ ಕುಜ ಕೆಟ್ಟೋಗಿಬಿಡ್ತಾನೆ ಈಗ ನಿಮಗೆ ಇಲ್ಲಿ ಮನೆ ಮಾಡಬೇಕು ಇಲ್ಲಿ ಜಾಗ ಆ ಜಾಗ ಸಿಗುವುದೇ ಇಲ್ಲ ತಾನೆ ಒಳ್ಳೆ ರೀತಿಯ ಜಾಗ ನಿಮಗೆ ಸಿಗಲಿಕ್ಕೆ ಬಿಡೋದಿಲ್ಲ ಒಳ್ಳೆ ರೀತಿಯ ಜಾಗ ನಿಮಗೆ ಸಿಗೋದಿಲ್ಲ ಸೊ ಪ್ರಾಬ್ಲಮೆಟಿಕ್ ಆದಂಥ ಜಾಗ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಪ್ಲಾನೆಟ್ಸ್ಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕಾದ ಅನಿವಾರ್ಯ ತೊಂದು ಬೇಕಾದಂತೆ ಏನು ಪಾಸಿಟಿವಿಟಿ ಅದನ್ನು ಫಾಲೋ ಮಾಡಲೇಬೇಕು ಅನ್ಯತೆ ಯಾವುದೇ ಗ್ರಹಗಳು ಕೂಡ ಒಳ್ಳೆ ಫಲ ಕೊಡ್ತವೆ ಅಂದರೆ ಇಂಡಿಕೇಶನ್ ಅಂತ ಖಂಡಿತ ಇಲ್ಲ ಕೆಟ್ಟ ಫಲಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಯಾಕಂದ್ರೆ ಅದರ ಜನಕ ನಾವೇ ಓಕೆನಾ ಅಹ್ ಬ್ರಹ್ಮಾಸ್ಮಿ ನಾವೇ ಅಲ್ಲ ಬ್ರಹ್ಮ ನಾವೇ ಏನೇ ಇದ್ರು ಕೂಡ ನಾವೇ ಮಾಡಿಕೊಳ್ಳುವುದಿಲ್ಲ ಅನುಭವಿಸೋದು ಕೂಡ ನಾವೇ ಅದಕ್ಕೋಸ್ಕರ ಯಾವಾಗ ಕುಜ ದಶೆ ನಡೀತಾ ಆ ಸಂದರ್ಭದಲ್ಲಿ ನೋಡ್ಕೊಳ್ಳಿ ನಿಮ್ಮ ಒಡ ಪ್ರೀತಿಸಿ ನಿಮ್ಮ ಅಕ್ಕಪಕ್ಕ ಸರೌಂಡಿಂಗನ್ನು ಪ್ರೀತಿಸಿ ಆನಂತರ ನಿಮಗೆ ಯಾವುದೇ ಕಾರಣ ಕೂಡ ಒಂದು ಶಾಂತಿಯನ್ನು ಪ್ರತಿಪಾದಿಸಬೇಕಾದ್ರೆ ಜಗಳ ಮಾಡೋ ಹಾಗಿಲ್ಲ ನೀವು ಜಗಳ ಮಾಡಿದ್ರಿ ಪೊಲೀಸರಿಗೆ ಬೈದ್ರೆ ಅದು ಮಾಡಿದ್ರಿ ಸೊ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಿಗೆ ಏನು ಆಗಲ್ಲ ಕುಜ ಕೆಟ್ಟೋಗಿಬಿಡ್ತಾನೆ ಒಂದು ಮಾತ್ರ ನೆನಪಿಟ್ಕೊಳ್ಬೇಕು ಯಾರಿಗೆಲ್ಲ ಒಳಗಿಂದ ವಿಪರೀತ ಸಿಟ್ಟು ಇರ್ತದಲ್ಲ ಸಿಟ್ಟು ವಿಪರೀತ ಸಿಟ್ಟು ಮಾತಾಡಿದ್ರೆ ಸಾಕು ಸಿಟ್ಟು ಮಹನ್ ಅಹಮ್ ಅಂತ ಇರ್ತದೆ ನಾನು ಅಂತ ನನಗೆಲ್ಲರೂ ಮರ್ಯಾದೆ ಕೊಡಬೇಕು ನಾನು ಬಂದಾಗೆಲ್ಲ ಮಾತಾಡಿಸಬೇಕು ನಾನು ಹಾಗೆ ನಾನು ಹೀಗೆ ಅದರಲ್ಲಿ ಇರ್ತದಲ್ವಾ ಅವರಿಗೆ ಅವರಿಗೆ ಭೂಮಿ ಸಂಬಂಧ ಯಾವಾಗಲೂ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ವಿಪರೀತ ಸಮಸ್ಯೆ ಆಗಿದೆ ಸಾಲ ಸೌಲಭ್ಯದಲ್ಲಿ ಬಿದ್ದು ಓದಾಡಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಥವಾ ಅವ್ರ ಇನ್ಕಮ್ ಸೋರ್ಸ್ ಏನು ಅದು ಕ್ಲೋಸ್ ಆಗಿ ಹೋಗುತ್ತೆ ಆಗೋದೇ ಇಲ್ಲ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಅದಕ್ಕೆ ನಿಮ್ಮ ಒಳಗಿಂದ ಆ ಸಿಟ್ಟು ಏನು ನೋಡೋಣ ಅದನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಮೆಡಿಟೇಷನ್ ಮಾಡಬೇಕು ಬೆಳಿಗ್ಗೆ ಮತ್ತೆ ಸಂಜೆ ಒಳಗಿರುವಂಥ ಸಿಟ್ಟು ನಿಮ್ಮನ್ನು ದಹಿಸಿ ಬಿಡ್ತದೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಸರಗಲ್ಲಿ ಕಟ್ಟಿಕೊಂಡ ಕೆಂಡ ನಿಮ್ಮನ್ನೇ ಸುಡಬಲ್ಲದೆ ಹೊರತು ಬೇರೆ ಯಾರನ್ನು ಸುಡುವುದಿಲ್ಲ ಅದಕ್ಕೋಸ್ಕರ ಅಂತಹ ಸಿಟ್ಟು ನಿಮಗೆ ಬರ್ತಾ ಉಂಟು ಹಾಗಾದರೆ ನಿಮಗೆ ಏನೋ ಒಂದು ನಿಮ್ಮಲ್ಲಿ ಏನೋ ಒಂದು ವೀಕ್ನೆಸ್ ಉಂಟು ಅಂತ ಅರ್ಥ ಆ ವೀಕ್ನೆಸ್ಸನ್ನು ಅನ್ನು ನೀವು ಇಟ್ಕೊಂಡು ಹೋಗುವುದಾದರೆ ಅಥವಾ ಪ್ರತಿ ಬಾರಿಗೂ ಸಿಟ್ಟನ್ನು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡೋದಾದ್ರೆ ಡೆಫಿನೆಟ್ ಆಗಿ ನಿಮ್ಮ ಕುಜೆಯಲ್ಲಿ ಒಂದು ಕಡೆ ಕೆಟ್ಟು ಹೋಗಿದ್ದಾನೆ ಅಂತ ಅರ್ಥ ಕುಜಾಏ ಏನು ಮಾಡ್ತಾನೆ ಆಮದಾನಿ ಆಮದಾನಿ ಅಂದರೆ ನಿಮಗೆ ರೋಜ್ ಇನ್ಕಮ್ ಏನು ಬೇಕೋ ಅದರಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಖಂಡಿತ ಆತ ಕೊಡಲಿಕ್ಕೆ ಬಿಡುವುದಿಲ್ಲ ಡಿಸ್ಟರ್ಬೆನ್ಸ್ ಆಗಿದೆ ಅದಕ್ಕೆ ಆದಷ್ಟು ಕೂಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಒಡ ಜೊತೆಗೆ ಚೆನ್ನಾಗಿರಬೇಕು ಸರೌಂಡಿಂಗ್ ಅಲ್ಲಿ ಚೆನ್ನಾಗಿರಬೇಕು ನಂತರ ಯಾರೆಲ್ಲ ನಿಮ್ಮ ಪೊಲೀಸರು ಇರ್ತಾರೆ ವಾಚ್ಮ್ಯಾನ್ ಇರ್ತಾರೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಆರ್ಮಿ ಕಮಾಂಡರ್ ಇರ್ತಾರೆ ಆರ್ಮಿಯವರು ಇರ್ತಾರೆ ಏರ ಇದ್ರು ಕೂಡ ಅವರಿಗೆ ಮರ್ಯಾದೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಅವರಿಗೆ ಸಾಧ್ಯ ಆದರೆ ಅದಕ್ಕೆ ಹೆಲ್ಪ್ ಮಾಡಿ ಅನ್ಯಥ ಹೆಲ್ಪ್ ಮಾಡ್ಲಿಕ್ಕೆ ಆಗಲಿಲ್ಲ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಆದರೆ ಇಲ್ಲಾಂದರೆ ಸಾಲ ಸೋಲದಲ್ಲಿ ಸಿಕ್ಕಾಕೊಂಡು ಓದಾಡ್ಲಿಕ್ಕೆ ಆ ರೀತಿ ಸ್ಟಾರ್ಟ್ ಮಾಡಿಬಿಡ್ತೀರಾ ನಿಮಗೆ ಯಾರು ಕೂಡ ದಾರಿಗೆ ತೋರುವವರು ಇರೋದಿಲ್ಲ ಅಂತ ಪರಿಸ್ಥಿತಿ ಅಲ್ಲಿ ಬಂದು ನಿಂತು ಹೋಗುತ್ತೆ ರೈಟಾ ಕೆಲವೊಮ್ಮೆ ಏನಾಗುತ್ತೆ ಅದನ್ನು ಮಾಡ್ತೀರಾ ದೇವರ ದಯ ದೇವರ ಆರಾಧನೆಯನ್ನು ಮಾಡಿದೆ ಆಗ ಸ್ವಲ್ಪ ಮಟ್ಟಿಗೆ ಅಂತೂ ಬ್ಯಾಲೆನ್ಸ್ ಆಗ್ಬೋದು ಪೂರ್ತಿ ಅಂತೂ ಬ್ಯಾಲೆನ್ಸ್ ಆಗಲ್ಲ ನಿಮ್ಮ ಹಣಕಾಸು ಹೋದಂತೆ ಹಣಕಾಸು ಹೋಯ್ತು ಯಾರು ತಗೊಂಡು ಹೋಗಿ ಬಿಟ್ಟರು ಮುಳುಗೋಯ್ತೀವಿ ಏನು ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ ಇಂಥದ್ದೆಲ್ಲ ದಶ ದಶೆಯನ್ನು ನಾವು ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅದನ್ನು ನಿಭಾಯಿಸಿದಾಗಲೇ ಅದರಿಂದ ಬಹಳ ಪಾಸಿಟಿವಿಟಿ ಆದಂತಹ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಈಗ ದಶಾಭುಕ್ತಿ ಅಂತಲೇ ಅಲ್ಲ ನಾನು ಹೇಳಿದ್ದಾನೆ ಎಲ್ಲವನ್ನು ಫಾಲೋ ಮಾಡಬೇಕಾಗುತ್ತೆ ಆಗ ಎಲ್ಲ ಗ್ರಹಗಳು ಕೂಡ ಫೇವರಬಲ್ ರಿಸಲ್ಟನ್ನು ಕೊಡಬಲ್ಲವು ಅವುಗಳ ನೆಗೆಟಿವಿಟಿಯನ್ನು ತ್ಯಜಿಸಿ ನಿಮಗೆ ಎಲ್ಲೊಂದು ಕಡೆ ಪಾಸಿಟಿವಿಟಿ ಆದಂತಹ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಯಾಕಂದರೆ ನಡೆಯುವುದು ಕುಜಾ ದಶೆ ಕುಜ ಬಂದು ನಿಂತೆ ಕುಜ ಮಾಡ್ತಾನೆ ನಿಮಗೆ ಒಂದು ತಾಕತ್ತನ್ನು ಕೊಡ್ತಾನೆ ನಿಮಗೆ ಒಂದು ಸ್ಟೆಬಿಲಿಟಿಯನ್ನು ಕೊಡ್ತಾನೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾನೆ ಆ ಜವಾಬ್ದಾರಿ ನಿಭಾಯಿಸುವಂಥ ಶಕ್ತಿಯನ್ನು ಕೊಡ್ತಾನೆ ನಿಮ್ಮ ನೇಮ್ ಫೇಮನ್ನು ಹೆಚ್ಚು ಮಾಡ್ತಾನತೆ ಎಲ್ಲ ಮಾಡ್ತಾನತ ಬಟ್ ಆತನಿಗೆ ತಾನೆ ಆತ ಹೇಗೆ ಹೇಳ್ತಾನೆ ಹಾಗೆ ಇರಬೇಕಾನೆ ಅನ್ಯಾತ ಆಗಲ್ಲ ನಿಮಗೆ ತೊಂದರೆ ಆಗುತ್ತೆ ರೈಟಾ ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಒಂದಷ್ಟು ಕಡೆಯಲ್ಲಿ ಹೋಗಿ ಒಂದು ಶಾಂತಿಯನ್ನು ಪ್ರತಿಪಾದನೆ ಮಾಡುವಂತಹ ಕೆಲಸವನ್ನು ದಯವಿಟ್ಟು ನೀವು ಮಾಡಿ ಅಂತ ಹೇಳ್ತೀನಿ ಅದು ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ರೈಟ್ ಆಗಿ ಕುಜ ದೇಶಾಗ ರೈಟ್ ಆಗಿ ಗೊತ್ತಾಯ್ತು ಇನ್ನು ನೆಕ್ಸ್ಟ್ ಕುಜನ್ ಅಂತ ರಾಹು ಬಂದುಬಿಡ್ತಾನೆ ರಾಹು ಮಹಾರಾಜ ಬಂದುಬಿಡ್ತಾನೆ ಓಕೆ ರಾಹು ಮಹಾರಾಜು ನಿಮಗೆ ಗೊತ್ತಿರುವಂಥದ್ದು ರಾಹು ಅಂದ್ರೆನೇ ಸಾಕು ಹೆದ್ರಿಕೊಂಡಿರ್ತಾರೆ ಎಲ್ಲರೂ ಕೂಡ ಅಲ್ವಾ ಶನಿಯಂದ್ರನೇ ಸಾಕು ಹೆದ್ರಿಕೊಂಡು ಇಷ್ಟು ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ರಾಹುವನ್ನ ಮೇಂಟೈನ್ ಮಾಡಿ ಗೊತ್ತಿಲ್ಲ ರಾಹು ಅಂದ್ರೇನು ಅಥವಾ ಫ್ಯೂಚರ್ ಪ್ಲಾನೆಟ್ ಓಕೆ ಫ್ಯೂಚರ್ ಫ್ಯೂಚರ್ ಅನ್ನು ತೋರಿಸಿಕೊಡುವಂಥ ಪ್ಲಾನೆಟ್ ಅಂದರೆ ನಿಮ್ಮ ಅಡ್ವಾನ್ಸ್ಡ್ ಐಡಿಯಾ ಅಡ್ವಾನ್ಸ್ ಐಡಿಯಾ ಅಂತ ಏನು ಅದು ನಿಮಗೆ ರಾಹುನಿಂದ ಬರುವಂಥದ್ದು ರಾಹು ನಿಮ್ಮ ಜಾತಕದಲ್ಲಿ ಎಲ್ಲಿ ಇರ್ತಾನೋ ಅಲ್ಲಿ ಹುಡುಕಾಟ ಇರ್ತದೆ ಅಲ್ಲಿ ಏನು ಮಾಡ್ತೀರಾ ಸರ್ಚ್ ಮಾಡ್ತೀರಾ ರೀಸರ್ಚ್ ಮಾಡ್ತೀರಾ ಏನಾದರೂ ಸಂಶೋಧನೆ ಮಾಡ್ತೀರಿ ಅಂತ ಇಂಡಿಕೇಶನ್ ಇರ್ತದೆ ರಾಹು ನಿಮ್ಮ ಜಾ ಜಾತಕದಲ್ಲಿ ಎಲ್ಲಿ ಬಂದಿದ್ದನೋ ಅದಕ್ಕೆ ಸಂಬಂಧಪಟ್ಟಂತೆ ಅದೊಂದು ನಿಮಗೆ ಖಂಡಿತ ಬಂದೇ ಬರ್ತದೆ ಅದಕ್ಕೋಸ್ಕರ ಈ ರಾಹು ಅಂತ ಏನಿರ್ತದೆ ಇದನ್ನು ಇಟ್ಕೊಳ್ಳಿ ಹೇಗೆ ಚೆನ್ನಾಗಿಟ್ಕೊಳ್ತೀರ ರಾಹುವನ್ನ ಅಲ್ವಾ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ಏನು ಗೊತ್ತಾ ಯಾವಾಗ ಯಾವಾಗ ರಾಹು ದಶೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ವೇಳೆ ರಾಹು ದಶೆ ರಾಹು ಏನು ಮಾಡ್ತಾರೆ ಫ್ಯೂಚರ್ ಪ್ಲಾನನ್ನು ಹಾಕಿ ಕೊಡ್ತಾರೆ ನಿಮಗೆ ಫ್ಯೂಚರಲ್ಲಿ ಹೀಗೆ ಮಾಡಬೇಕು ಟೆಕ್ನಿಕಲ್ ನಾಲೇಜನ್ನು ವಿಶೇಷ ರೀತಿಯಲ್ಲಿ ಕೊಡ್ತಾರೆ ಈಗ ರಾಹು ದಶೆ ಬಂದುಬಿಡ್ತು ಒಂದು ಕಡೆ ಟೆಕ್ನಿಕಲ್ಗೆ ಟೆಕ್ನಿಕಲಿಯಾಗಿ ಕೆಲಸ ಮಾಡ್ತಾಯಿದ್ರಿ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ರಿ ಅಥವಾ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಉಂಟು ನಿಮಗೆ ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಉಂಟು ಅಂದರೆ ರಿಪೇರಿ ಮಾಡ್ತೀರಿ ಅಂದಾಗ ಅದರಲ್ಲಿ ಬಹಳ ಒಳ್ಳೆ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ರಾಹು ದೇಶ ಬಂದಾಗ ಬಹಳ ಫೇವರಬಲ್ ಇನ್ನು ಯಾರಿಗೆಲ್ಲ ಫಾರಿನ್ಗೆ ಹೋಗಬೇಕು ಅಥವಾ ಅಜಿನಭಿ ವ್ಯಕ್ತಿಗಳಿಂದ ಅನ್ಯ ಧರ್ಮೀಯರಿಂದ ಏನು ಲಾಭ ಪಡ್ಕೊಳ್ಳಲಿಕ್ಕೆ ಉಂಟು ಅದೆಲ್ಲವೂ ಕೂಡ ರಾಹು ಕೊಟ್ಟು ಬಿಡ್ತಾರೆ ನಿಮಗೆ ಓಕೆ ಒಟ್ಟಾರೆ ರಾಹು ಬಂದಾಗ ಏನಾಗುತ್ತೆ ರಾಹು ದಶೆ ಬಂದಾಗ ಏನಾಗುತ್ತೆ ಹಲವಾರು ರೀತಿಯಲ್ಲಿ ಕಲೀಲಿಕ್ಕೆ ಕೂಡ ಸಿಗುತ್ತೆ ನಿಮಗೆ ಆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲವೂ ಕೂಡ ಕಲೀಲಿಕ್ಕೆ ಕೂಡ ಸಿಗುತ್ತೆ ನಿಮಗೆ ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ನೀವು ಅದು ಹೇಗೆ ಕೆಲಸ ಮಾಡೋದು ಅದಕ್ಕೋಸ್ಕರ ಯಾವಾಗ ರಾಹು ದಶೆ ಬಂತು ನೆನ್ಪಿಟ್ಕೊಳ್ಳಿ ಯಾವಾಗ ರಾಹು ದಶೆ ಬಂತು ಆ ಸಂದರ್ಭದಲ್ಲಿ ಅಜಿನಬಿ ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಆಗ್ತಾರೆ ಯಾರು ಯಾರಾದರೂ ಕೂಡ ಎಲ್ಲಿಂದಾದರೂ ಬರ್ತಾರೆ ಭೇಟಿ ಆಗ್ತಾರೆ ಏನಾದರೂ ಮಾಡ್ತಾರೆ ಬಟ್ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅಜಿನಬಿ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನು ಕೊಡಲಿಕ್ಕೆ ಹೋಗಬಾರ್ದು ಅನ್ಯ ಧರ್ಮೀಯರಿಗೆ ತೊಂದರೆಗಳನ್ನು ಕೊಡಲಿಕ್ಕೆ ಹೋಗಬಾರ್ದು ಶಾಂತ ರೀತಿಯಲ್ಲಿ ವರ್ತನೆ ಮಾಡಬೇಕು ಆನಂತರ ರಾಹು ದಶೆ ಬಂದಾಗ ವಿಶೇಷ ರೀತಿಯಲ್ಲಿ ಎಲ್ಲಿ ಕೂಡ ನೀವು ಗಲೀಜು ಮಾಡುವ ಹಾಗಿಲ್ಲ ಎಲ್ಲಿ ಕೂಡ ಅಲ್ವಾ ಈಗ ನಾನು ಚಂದ್ರ ದಶೆ ಬಂದಾಗ ನೀರಿಗೆ ಅಂತ ಹೇಳಿದೆ ಇಲ್ಲಿ ರಾಹು ದೇಶ ಬಂದಾಗ ಹಾಗಲ್ಲ ಎಲ್ಲಿ ಕೂಡ ಗಲೀಜು ಮಾಡುವ ಹಾಗಿಲ್ಲ ಡಂಪ್ ಮಾಡುವ ಹಾಗಿಲ್ಲ ನೀವು ಈಗ ಈಗೊಂದು ಕಸದ ಪ್ಯಾಕೆಟ್ ಉಂಟು ಓಕೆ ಕಸ ಈ ಕಸ ಏನು ರಾಹು ದಶೆ ನಡೀತಾ ಉಂಟು ನಿಮಗೆ ಆ ಮನೆಯ ಕಸವನ್ನು ಬಿಸಾಡಬೇಕೀಗ ಸೊ ಹೋಗ್ತಿರ ಎಲ್ಲೋ ಒಂದು ಕಡೆ ಸು ಸುಮ್ಮನೆ ನೆಲದಲ್ಲಿ ಬಿಸಾಡಿ ಬರ್ತೀರಾ ಓಕೆ ಹೋಯ್ತು ಈಗ ನಿಮ್ಮ ಪ್ರತಿವತ್ತು ಕೆಟ್ಟ ಹೋಯ್ತೀಗ ಓಕೆ ನಿಮ್ಮ ಜಾತಕದಲ್ಲಿ ಜಾತದಲ್ಲಿ ಅಂತ ಅಂತೇನು ಪ್ರೀತಿವತ್ವದ ರಾಶಿಗಳು ಅಂತ ಏನು ಈಗ ಪ್ರೀತಿವತ್ತ ರಾಶಿ ಕೆಟ್ಟೋದಾಗ ಏನಾಗುತ್ತೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪ್ರೀತಿವತ್ತದ ರಾಶಿಗಳು ಯಾವುದೆಲ್ಲ ನಿಮಗೆ ವೃಷಭ ರಾಶಿ ರಾಶಿ ಮಕರ ರಾಶಿ ಇದು ಪ್ರತಿವತ್ತದ ರಾಶಿಗಳು ಪ್ರೃಥಿ ರಾಶಿಗಳು ಅಂದರೆ ಅದು ವಿಶೇಷ ರೀತಿಯಲ್ಲಿ ನಿಮಗೆ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂಥ ರಿಸಲ್ಟನ್ನು ಕೊಡುವಂಥವು ನೀವು ಕಸವನ್ನು ತೆಗೆದುಕೊಂಡೋಗಿ ಎಲ್ಲೇ ಹಾಕಿಬಿಟ್ರಿ ಈಗ ಅಲ್ಲಿ ಒಂದು ಡಬ್ಬ ಇಟ್ಟಿದ್ದಾರೆ ಡಸ್ಟ್ಬಿನ್ ಉಂಟು ಅಥವಾ ಏನೋ ಅಂದರೆ ಅದರಲ್ಲಿ ಹಾಕಿ ಓಕೆ ನೋ ಪ್ರಾಬ್ಲಮ್ ಅದು ಬಿಟ್ಟು ಒಂಥರ ಏನು ಬೇಜವಾಬ್ದಾರಿಯುಕ್ತವಾಗಿ ಅಲ್ಲಿ ಬಿಸಾಡಿ ಬಂದ್ರಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಅಷ್ಟ್ಯಾ ಒಂದು ಚಾಕ್ಲೇಟ್ನ ಕವರನ್ನು ಒಂದು ಚಾಕ್ಲೇಟನ್ನು ತಿಂದು ಕವರನ್ನು ಬಿಸಾಡಿದ್ರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದು ಒಂದು ತೊ ಒಂದು ಪ್ಲಾಸ್ಟಿಕ್ ತೊಟ್ಟೆಯನ್ನು ಬಿಸಾಡಿದಾಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಯಾಕಂದರೆ ನೀವೇನು ಮಾಡ್ತೀರ ಪೃಥ್ವಿಯನ್ನು ಹಾಳು ಮಾಡ್ತೀರಾ ಪೃಥ್ವಿಯನ್ನು ಡಂಪ್ ಮಾಡ್ತೀರಾ ಪೃಥ್ವಿಯಲ್ಲಿ ರಾಹುನ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸೊ ಏನಾಯ್ತೀಗ ಈಗ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತೀಗ ನಿಮ್ಮ ರಾಶಿಗಳು ರಾಶಿಗಳೇನುಟ್ಟಂಟು ಅದು ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟದ್ದು ನಿಮ್ಮ ಕನ್ಯಾ ರಾಶಿ ಮತ್ತು ಮಕರ ರಾಶಿ ಸೊ ನಿಮ್ಮ ಕೆಲಸದಲ್ಲೂ ಪ್ರಾಬ್ಲಮ್ ಆಗುತ್ತೆ ಹಣಕಾಸಿನಲ್ಲೂ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಎಲ್ಲೊಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ರೈಟ್ ಇದು ವಿಷಯ ಗೊತ್ತಾ ನಿಮಗೆ ಇಷ್ಟೋರಿಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಇವತ್ತು ಗೊತ್ತಾಯ್ತು ತಾನೆ ಅದಕ್ಕೋಸ್ಕರ ಕಸವನ್ನು ಎಲ್ಲೆಲ್ಲಿ ಬಿಸಾಡಬೇಕು ಸ್ವಚ್ಛ ಭಾರತ ಅಂತ ನಮ್ಮ ಮೋದಿಜಿಯವರು ಏನು ಮಾಡಿದ್ದಾರೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವ ಏನಾದರೂ ಕಸಕ್ಕೆ ಒಂದು ವ್ಯವಸ್ಥೆ ಮಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಏನಾದರೂ ಸಾಗಿಸುವಂಥ ವ್ಯವಸ್ಥೆ ಮಾಡಿ ಅಥವಾ ನಿಮ್ಮ ಬಳಿಗೆ ಯಾರು ಕಸ ತಗೊಳ್ಳುವರೆಗೆ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿ ಅವರ ಜೊತೆ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿದಾಗ ನಿಮ್ಮ ಶನ ಚೆನ್ನಾಗಿರ್ತಾನೆ ನಿಮಗೆ ಶನಿ ರಾಹು ಯಾವುದೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ ಯಾರು ಕಸ ತೆಗಿಲಿಕ್ಕೆ ಬರ್ತಾ ಇದ್ದಾರೆ ಕಸ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನೀವೇನಾದರೂ ಒಂದು ಆ ವ್ಯವಹಾರನ ಚೆನ್ನಾಗಿಟ್ಕೊಂಡಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದಾಗ ಈಗ ಅವ್ರಿಗೇನು ಕೊಡಬೇಕಂತ ಏನಿಲ್ಲ ಜಸ್ಟ್ ಒಂದೆರಡು ಮಾತು ಚೆನ್ನಾಗಿ ಆಡಿದಾಗ ಕಸವನ್ನು ತೆಗೆದು ಚಂದ ಮಾಡಿ ಬೇರೆ ಬೇರೆ ಮಾಡಿ ಎಲ್ಲ ಕೊಟ್ಟಾಗ ಅದು ಬಹಳ ಚೆನ್ನಾಗಿ ವರ್ಕ್ ಆಗಿದೆ ರಾಹು ಕೂಡ ಫೇವರಬಲಿಗೆ ವರ್ಕ್ ಆಗ್ತಾನೆ ಅನ್ಯಥಾ ನಿಮಗೆ ಪ್ರೀತಿವತ್ವ ರಾಶಿಗಳು ಕೆಟ್ಟೋದ್ರೆ ಮತ್ತೆ ನೀವು ಫೈನಾನ್ಷಿಯಲಿ ಮುಂದುವರಲಿಕ್ಕೆ ನಿಮ್ಮನ್ನಂತೂ ಅಥವಾ ಬಿಡುವುದಿಲ್ಲ ಅಂತ ಹೇಳ್ತೇನೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಹೇಳಿದರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನು ರಾಹುಲ್ ಅಂತ ಓಕೆ ರಾಹುಲ್ ಅವರು ಇಲ್ಲಿಂದ ಸರಿ ಯಾರ ಬಗ್ಗೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ಹುಟ್ಟಿದಲ್ಲಿ ಉಡುಪಿ ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ ರಾಹುಲ್ ಓಕೆ ಓಕೆ ನಿಮ್ಮ ರಾಹು ಎನ್ನೋ ಹೆಸರಿನಲ್ಲಿ ರಾಹು ಬಂದುಬಿಟ್ಟಿದ್ದಾನೆ ರಾಹುಲ್ ಎನ್ನೋ ಹೆಸರಿನಲ್ವಾ ಅಂಥ ಪರಿಸ್ಥಿತಿ ಓಕೆ ನೀವು ಇರಲಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕನ ಇದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ಓಕೆ ರಾಹುಲ್ ಅವರ ಈ ಜಾತಕ ನೋಡಿದಾಗ ಏನಾಗುತ್ತೆ ನಿಮಗೆ ನೋಡಿ ನಿಮಗೆ ಶುಕ್ರ ದೇಶ ನಡೀತಾ ಉಂಟು ಓಕೆ ಯಾವ ದೇಶ ಶುಕ್ರ ದೇಶ ನಡೀತಾ ಉಂಟು ರಾಹು ಭಕ್ತಿ ನಡೀತಾ ಉಂಟು ಓಕೆ ರಾಹು ಭುಕ್ತಿ ನಡೀತಾ ಉಂಟು ಆ ರೀತಿಯಾಗಿ ಹೆಸರು ಸಾರಿ ಹೆಸರು ಕೊಡಿ ಇಟ್ಕೊಂಡಿದ್ದೀರಾ ಆನಂತರ ರಾಹು ಬುಕ್ತಿನೇ ನಡೀತಾಂಟು ಓಕೆ ಅಂದರೆ ಅಲ್ಲಿ ಪ್ರಾಬ್ಲಮ್ ಏನಿದೆ ರಾಹುವಿನ ಬಗ್ಗೆ ಈಗ ರಾಹು ಎಲ್ಲಿದ್ದಾನೆ ಅದನ್ನೇ ನೋಡ್ಕೊಂಡು ನಾನೀಗ ನಿಮಗೆ ಆನ್ಸರ್ ಮಾಡಬೇಕಾಗುತ್ತೆ ಏನು ಮಾಡಬೇಕು ನಿಮಗೆ ಫೈನಾನ್ಷಿಯಲಿ ಓಕೆ ಹಣಕಾಸಿನ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಸೊ ಅದನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಓಕೆ ಹಣಕಾಸಿನ ವಿಚಾರ ಅರ್ಥ ಆಗಿದೆ ರಾಹುಲ್ ಅವರೇ ದುಡ್ಡಿನ ವಿಚಾರ ದುಡ್ಡಿನ ವಿಚಾರ ಭಾಳ ಸಮಸ್ಯೆ ಆಗಿದೆ ನೋಡಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ನಿಮಗೆ ಕಡಿಮೆ ಅಂದ್ರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯ್ತಲ್ಲ ಟ್ವೆಂಟಿ ಟು ಟ್ವೆಂಟಿ ನೈನ್ ಗೊತ್ತಾ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಹಾಕ ಓಕೆ ಟ್ವೆಂಟಿ ಟು ಆ ಸಂದರ್ಭದಲ್ಲಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತೀರಾ ತುಂಬ ತೊಂದರೆ ಆಗಿದೆ ನಿಮಗೆ ತುಂಬ ಅಂದರೆ ತುಂಬ ಆ ನನ್ನ ಲೆಕ್ಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರೊಳಗೆ ಯಾವ ಘಟನೆ ಘಟಿಸಿತಲ್ವ ನಿಮ್ಮ ಜೀವನದಲ್ಲಿ ಸೊ ಅದನ್ನು ನೀವು ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳ್ತೇನೆ ಖಂಡಿತವಾಗಿ ಹೌದಾ ಚಾನ್ಸ್ ಇಲ್ಲ ಅಷ್ಟು ಕಷ್ಟಪಟ್ಟಿರ್ತೀರಿ ಯಾಕಂದರೆ ಅಲ್ಲಿ ಶನ ಮತ್ತು ರಾಹು ಇಬ್ಬರು ಕೆಲಸ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಿಮಗೆ ಪ್ರಾಬ್ಲಮ್ ಆಯಿತು ಓಕೆನಾ ಈಗ ನಿಮಗೆ ಏನಾಗುತ್ತೆ ಶುಕ್ರದೇಶ ನಡೀತೇನೆ ಏನಪ್ಪ ಶುಕ್ರದೇಶ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ ಶುಕ್ರದೇಶ ಪರವಾಗಿಲ್ಲ ಅಂತ ಹೇಳಿದ್ರೆ ಬಟ್ ಯಾವುದೇ ಕಾರಣ ಕೂಡ ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ನಾನಂತೂ ಹೇಳೋದಿಲ್ಲ ಈ ಜಾತಕದಲ್ಲಿ ಈಗಿನ ಮಟ್ಟಕ್ಕೆ ನಿಮಗೆ ಫೋರ್ಟಿ ಸ್ಟಾರ್ಟ್ ಆಗಬೇಕು ಎಷ್ಟು ನಲವತ್ತು ಸ್ಟಾರ್ಟ್ ಆಗಬೇಕು ನಲ್ವತ್ತು ಸ್ಟಾರ್ಟ್ ಆದ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿ ಅದು ಸುಧಾರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯತಾ ನಿಮಗೆ ಈಗಿನ ಮಟ್ಟದಲ್ಲಿ ಪ್ರಾಬ್ಲಮ್ ಕೇಳುತ್ತೆ ನೋಡಿ ನಿಮಗೆ ಈಗಿನ ಮಟ್ಟದಲ್ಲಿ ಏನಾಗುತ್ತೆ ನೋಡಿ ಈಗಿನ ಮಟ್ಟದಲ್ಲಿ ಏನಾಗುತ್ತೆ ಈಗ ನಿಮಗೆ ಎಲ್ಲೊಂದು ಕಡೆ ಬುಧ ರಿಸಲ್ಟ್ ಕೊಡ್ತಾ ಇದ್ದಾರೆ ಶುಕ್ರ ರಿಸಲ್ಟ್ ಕೊಡ್ತಾ ಇದ್ದಾರೆ ನಿಮಗೆ ಒಂದು ಭೂಮಿ ವಿಚಾರ ಒಂದು ಮನೆ ವಿಚಾರ ಒಂದು ಕೆಲಸದ ವಿಚಾರ ಬಹಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಹೌದಾ ಸರ್ ಸೊ ಏನ್ ಮಾಡ್ತೀರಾ ಈಗ ಎಲ್ಲ ಕಡೆ ಪ್ರಾಬ್ಲಮ್ ಅಲ್ವಾ ಪ್ರಾಬ್ಲಮ್ ಇಂದ ಏನು ಮಾಡಬೇಕು ಗೊತ್ತಾಗೋದಿಲ್ಲಲ್ವಾ ಏನು ಏನು ನಿಮಗೆ ಮುಖ್ಯ ರೀತಿಯಲ್ಲಿ ಬರಬೇಕು ಅದೇ ಬರ್ತಾ ಇಲ್ಲಲ್ವ ಅದೇ ಪ್ರಾಬ್ಲಮ್ ಅಲ್ಲ ಬಟ್ ನೀವು ವೆಯ್ಟ್ ಮಾಡಿ ಸರ್ ವೆಯ್ಟ್ ಮಾಡಿ ಏನಾಗುತ್ತೆ ನಿಮಗೆ ನಲ್ವತ್ತು ಬರಬೇಕು ನಲ್ವತ್ತು ಅಂದರೆ ನಿಮಗೆ ಈಗ ಮೂವತ್ತೆಂಟು ರನ್ನಿಂಗ್ ಆಗ್ತಾನು ಮೂವತ್ತೆಂಟು ರನ್ನಿಂಗ್ ಆಗಬೇಕಾದ್ರೆ ಮೂವತ್ತೆಂಟು ಈಗ ಆಗಸ್ಟ್ಗೆ ಮುಗೀತದೆ ನಂತರ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಗಸ್ಟ್ಗೆ ಮೂವತ್ತೆರಡರ ಅಂತರ ನಲ್ಲೋ ಸ್ಟಾರ್ಟ್ ನಿಮ್ಮದು ಎರಡು ಸಾವಿರದ ಇಪ್ಪತ್ತ ಮೂರರ ನಂತರದ ದಿನಗಳು ಇಸ್ ದ ಮೋಸ್ಟ್ ಫೇವರಬಲ್ ಆಶಾದಾಯಕವಾದ ದಿನಗಳು ಆ ಸಂದರ್ಭದಲ್ಲಿ ನೋಡ್ಕೊಳ್ಳಿ ನಿಮ್ಮ ಜಾತಕ ಹೇಗೆ ಕೆಲಸ ಅಂತ ಅಲ್ಟಿಮೇಟಾಗಿ ಕೆಲಸ ಮಾಡಿ ಅದೇ ಸಂದರ್ಭದಲ್ಲಿ ನಿಮಗೆ ಮನೆಯಾಗುವುದು ಅದೇ ಸಂದರ್ಭದಲ್ಲಿ ಕದಕ್ಕೆ ಕಾರ್ಯಕ್ಷೇತ್ರ ಮುಂದುವರೆಯೋದು ಅದೇ ಸಂದರ್ಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮುಂದುವರಿದು ಅದಕ್ಕಿಂತ ಮುಂಚೆ ಇಲ್ಲ ಅಂತ ಇಂಡಿಕೇಷನ್ ನೋಡೋದು ಏನು ಮಾಡಬೇಕು ಈಗ ನೋಡಿ ನೋಡಿ ನಿಮಗೊಂದು ಒಳ್ಳೆ ರಿಸಲ್ಟ್ ಬೇಕು ನಾನೊಂದು ಒಂದು ಒಂದು ಒಳ್ಳೆ ಐಡಿಯಾ ಹೇಳ್ಕೊಡ್ತೇನೆ ಏನು ಬೇಕು ನಿಮಗೊಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೇಕು ನೀವೇನು ಗೊತ್ತಾ ನೀವು ಸಾಧಾರಣ ಮಟ್ಟಿಗಾದರೂ ಮುಂದೆ ಹೋಗಬೇಕು ನಿಮಗೆ ಅಂತಾದರೆ ಈಗ ಇದು ಮೇಷಲಗ್ನ ಜಾತ ಮೇಷಲಗ್ನ ಜಾತಕಕ್ಕೆ ವಿಶೇಷ ರೀತಿಯಲ್ಲಿ ಒಂದು ಬೆಳಿಗ್ಗೆ ಎದ್ದು ಗಾಯತ್ರಿ ಮಂತ್ರದ ಪಠನೆಯನ್ನು ಮಾಡೋದು ಅತ್ಯುತ್ತಮದ ರಿಸಲ್ಟನ್ನು ಕ್ರಿಯೇಟ್ ಮಾಡಬಲ್ಲದು ಆನಂತರ ಇನ್ನೊಂದು ಏನು ಮಾಡಬೇಕಂದ್ರೆ ನೀವು ಸ್ವಲ್ಪ ನಾಗನ ಆರಾಧನೆ ನಾಗನ ಸೇವೆ ಇಷ್ಟನ್ನು ಮಾಡಿದಾಗ ಲೈಫ್ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಾಹುಲ್ ಅವರೇ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಓಕೆನಾ ರೈಟ್ ಒಳ್ಳೆಯದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಬಂದು ಮೇಡಮ್ ಸೊ ಈಗ ಗೊತ್ತಾಯ್ತು ನಿಮಗೆ ಕುಜಾದೇಶ ರೈಟ್ ಸೊ ಅರ್ಥ ಮಾಡ್ಕೊಳ್ಳಿ ಸಾರಿ ದೇಶ ಅರ್ಥ ಅರ್ಥ ಮಾಡ್ಕೊಳ್ಳಿ ಯಾವತ್ತೂ ಇದ್ದು ಕೂಡ ಒಂದು ಚಾಕ್ಲೇಟ್ನ ಒಂದು ಇದು ಇದ್ದರೂ ಕೂಡ ದಯವಿಟ್ಟು ಅದನ್ನು ನೆಲದಲ್ಲಿ ಬಿಸಾಡಲಿಕ್ಕೆ ಹೋಗ್ಬೇಡಿ ಅನ್ನ ನಿಮ್ಮ ಪ್ರಥಿತ್ತ್ವದ ರಾಶಿಗಳು ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾವಾಗ ನಾನು ಹೇಳಿದೆ ಜಲವನ್ನು ನೀವೇನಾದರೂ ತೊಂದರೆ ಕ್ರಿಯೇಟ್ ಮಾಡ್ಕೊಂಡಾಗ ಹೇಗೆ ನಿಮ್ಮ ಜಲತತ್ವದ ರಾಶಿಗಳು ಕೆಟ್ಟೋಗಿಬಿಡ್ತವೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಅಲ್ವಾ ನಿಮ್ಮ ಕರ್ಕಟಕ ರಾಶಿ ವೃಷ್ಟಿಕ ರಾಶಿ ಮೀನ ರಾಶಿ ಕೆಟ್ಟೋಗುತ್ತೆ ಅದರ ಮುಖಾಂತರ ಏನಾಗುತ್ತೆ ಆ ಜಲತತ್ವ ರಾಶಿಗಳು ಏನು ಮಾಡ್ತೇವೆ ನಾಲೆಜನ್ನು ಕೊಡ್ತವೆ ನಿಮಗೆ ನಾಲೆಜನ್ನು ಕೊಡ್ತೇವೆ ಅನಂತರ ವಿಶೇಷ ರೀತಿಯಲ್ಲಿ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹೆಲ್ಪ್ ಮಾಡೋದು ಜಲತತ್ವದ ರಾಶಿಗಳು ನಿಮಗೆ ಡೆಪ್ತ್ ನಾಲೆಜ್ ಬೇಕು ಜಲತತ್ವದ ರಾಶಿಗಳು ಜ ಜಾತಕದಲ್ಲಿ ಚೆನ್ನಾಗಿರಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ ಎಲ್ಲೊಂದು ಕಡೆ ಬಾವಿಗೆ ಅಥವಾ ನಿಮ್ಮ ಸಮುದ್ರಕ್ಕೆ ಅಥವಾ ನೀವು ನದಿಗೆ ಅಲ್ವಾ ಅಲ್ಲಿ ಹಾಲನ್ನು ಹಾಕಬೇಕೇ ಹೊರದು ಕಸವನ್ನು ಹಾಕುವುದಲ್ಲ ಹಾಕಿಕೊಂಡ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ರೈಟ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರ್ತದೆ ಅದೇ ರೀತಿ ರಾಹು ದೇಶ ಬರುವಾಗ ರಾಹು ದೇಶ ಬರೋ ಯಾವುದೇ ಕಸವನ್ನು ನೋಡಿ ನೆಲದಲ್ಲಿ ಹಾಕಲಿಕ್ಕೆ ಹೋಗ್ಬೇಡಿ ಡಸ್ಟ್ಬಿನ್ನನ್ನು ಇಟ್ಕೊಂಡು ಅದರಲ್ಲಿ ಹಾಕಿ ಅಥವಾ ಏನಾದರೂ ಮ್ಯಾನೇಜ್ ಮಾಡಲಿಕ್ಕೆ ನೋಡಿ ಅಥವಾ ಕಸ ತಗೊಂಡುಕೊಂಡೋಗಿ ಯಾರು ಬರ್ತಾರೆ ಅವ್ರ ಜೊತೆ ಭಾಳ ಚೆನ್ನಾಗಿ ಮಾತಾಡಿ ರಾಹು ಮತ್ತು ಶನಿ ಭಾಳ ಚೆನ್ನಾಗಿ ವರ್ಕ್ ಆಗ್ತಾರೆ ನಿಮಗೆ ಸೊ ವರಿ ನನ್ನ ನನ್ನಲದ ಒಂದು ಖಂಡಿತ ಇಲ್ಲ ಇನ್ನೇನಾಗುತ್ತೆ ರಾಹು ದೇಶ ನಡೆಯುವಾಗ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಶುರುವಾಯಿತು ಅಲ್ವಾ ಕೆಲವೊಂದು ಬಾರಿ ಹಾಗೆ ಕೆಲವೊಂದು ಬಾರಿ ಹೀಗೆ ಏನಪ್ಪಾ ಗೊತ್ತಾಗೋದಿಲ್ಲ ಓಕೆ ಇನ್ವಿ ಇರಲಿ ಓಕೆ ರಾಹು ದೇಶ ನಡೆದಾಗ ರಾಹು ದೇಶ ನಡೆದಾಗ ಮುಖ್ಯವಾಗಿ ಏನಾಗುತ್ತೆ ನಿಮಗೆ ಒಂದು ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನೊಮ್ಮೆ ಅಚಾನಕಾಗಿ ಹಣ ಮಾಡಬೇಕು ದಿಢೀರಂತ ದೊಡ್ಡವರಾಗಬೇಕು ಆ ರೀತಿಯಾದ ಒಂದು ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಅದಕ್ಕೆಲ್ಲ ಹೋಗಬೇಡ ಅಂತ ಹೇಳ್ತೇನೆ ಅದನ್ನು ಇಟ್ಕೊಂಡು ತುಂಬ ಜನ ಕ್ಯಾಶ್ ಮಾಡ್ಕೊಳ್ಳೋರಿದ್ದಾರೆ ಇಂತಿಷ್ಟು ಹಣ ಇಂತು ಕೋಟಿ ರೂಪಾಯಿ ಬರ್ತದೆ ಅಷ್ಟು ಕೋಟಿ ಬರ್ತದೆ ಅವರು ನಿಮ್ಮ ಲಕ್ಷ ಲಕ್ಷ ಹಣಕ್ಕೆ ಕೋಟಿ ಕೋಟಿ ಕೊಡಲಿಕ್ಕೆ ಏನು ಅವರಿಗೆ ಹುಚ್ಚಿಡಿದೆಯಾ ಒಂದು ಬ್ಯಾಂಕ್ ಕೂಡ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ ಕೂಡ ನಿಮಗೆ ಅಷ್ಟು ಅಷ್ಟು ಇಂಟ್ರೆಸ್ಟನ್ನು ಕೊಡೋದಿಲ್ಲ ಅಷ್ಟು ಡಬಲ್ ಮಾಡಿ ಕೂಡ ಕೊಡೋದಿಲ್ಲ ಇವರೆಲ್ಲ ಏನೋ ಹೇಳ್ತಾ ಇರ್ತಾರೆ ನೀನು ಇಷ್ಟು ಇನ್ವೆಸ್ಟ್ ಮಾಡಿ ನಿಮಗೆ ಕೋಟಿ ಗಟ್ಟಲೆ ಬರೋದು ಅದು ಎಲ್ಲರೂ ಕೂಡ ಲಚ್ಚಿಗೆ ಒಳಗಾಗಿ ಅದರಲ್ಲಿ ಹಣ ಹಾಕ್ಲಿಕ್ಕೆ ಹೋಗ್ತಾರೆ ಮತ್ತೆಲ್ಲ ಕಳ್ಕೊಂಡು ಬರಬಾದಾಗಿ ಕೂತ್ಕೊಂಡು ಬರ್ತೀವಿ ರಾಹು ಮಾಡುವಂತ ಕೆಲಸ ಓಕೆನಾ ಅದಕ್ಕೋಸ್ಕರ ಯಾವಾಗ ರಾಹು ದಶೆ ಬಂತು ರಾಹು ಭುಕ್ತಿ ಬಂತು ರಾಹುಗೆ ಕನೆಕ್ಷನ್ ಬಂತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಯಾರು ಕೂಡ ನಿಮಗೆ ಅಷ್ಟು ಹಣ ಕೊಡೋದಿಲ್ಲ ಏನು ಅವರಿಗೆ ಹುಚ್ಚಿಡಿದೀವಿ ಅವರು ಅವ್ರು ಕೂತಿರು ಹಣ ಮಾಡಲಿಕ್ಕೆ ಓಕೆನಾ ನಿಮ್ಮಿಂದ ಒಂದು ಐದು ಲಕ್ಷ ತೆಗೆದುಕೊಂಡು ಕೋಟಿ ಹಣ ಕೊಡ್ತೇನೆಂದ್ರೆ ನಿಮಗೆ ಅದು ಥಾಟ್ಸ್ ಬಂದಿಲ್ಲ ಅಂದ್ರೆ ಸೊ ನೀವು ಮಂಗಾನೇ ಅಂತ ಅರ್ಥ ಅಲ್ವಾ ಮಂಗಾಗಿಂತಲೂ ಕಡೆ ಎಲ್ಲ ಹೌದು ಕಣ ಅದು ಥಾಟ್ಸ್ ತಗೊಳ್ಬೇಕು ಐದು ಲಕ್ಷಕ್ಕೆ ಕೋಟಿಗಟ್ಟಲೆ ಹೇಗಪ್ಪ ಕೊಡ್ತಾರೆ ಹತ್ತು ಲಕ್ಷಕ್ಕೆ ಎರಡು ಕೋಟಿ ಮೂರು ಕೋಟಿ ಹೇಗಪ್ಪ ಕೊಡ್ತಾರೆ ಎಲ್ಲಿಂದ ಬರುತ್ತೆ ಹಣ ಅಷ್ಟು ಹಣ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಉಂಟು ಆ ಚಾನ್ಸ್ ಉಂಟು ಎಲ್ಲಿಂದಾದರೂ ಕೂಡ ಇಲ್ಲ ತಾನೇ ಅದಕ್ಕೋಸ್ಕರ ದಯವಿಟ್ಟು ಮಂಗ ಮಾಡಲಿ ಮಂಗ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ದೇನೆ ಇದೆಲ್ಲ ರಾಹು ಆಟ ಆಡಿಸ ರಾಹುನ ಆಟಗಳೆಲ್ಲ ಅವ ರಾಹು ಆಟ ಆಡಿಸಿದ್ರೆ ನಿಮಗೆ ಒಮ್ಮೆಲೆ ದೊಡ್ಡ ದೊಡ್ಡ ಮನುಷ್ಯನಾಗಬೇಕು ಏನಾದರೂ ಮಾಡಿ ದೊಡ್ಡ ಮನುಷ್ಯನಾಗಬೇಕು ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ಇದನ್ನು ಪ್ರಾಮಾಣಿಕ ರೀತಿಯಲ್ಲಿ ದುಡಿದು ತಿನ್ನಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ನಿಮ್ಮ ಫೀಲ್ಡ್ ಏನುಂಟು ಅದರಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಪ್ರಯತ್ನ ಮಾಡಿ ಹಣ ಎಲ್ಲಿಂದ ಬೇಕೋ ಬರಲಿಕ್ಕೆ ಉಂಟು ಅದು ಬಂದೇ ಬರ್ತದೆ ನಿಮ್ಮ ಹಣೆಯಲ್ಲಿ ಎಷ್ಟು ಬರ್ತಿದೆ ನಿಮ್ಮ ಜಾತಕದಲ್ಲಿ ಎಷ್ಟು ಬರಲಿಕ್ಕೆ ಉಂಟು ಅದು ಎಲ್ಲಿಂದ ಬೇಕಾದರೂ ಬರ್ತದೆ ನೀವು ಅದಕ್ಕೆ ಟೆನ್ಷನ್ ಮಾಡುವಂತಾಗುತ್ತಿಲ್ಲ ಅವನಿಗೆ ಗೊತ್ತಿದೆ ನಿಮಗೆ ಎಲ್ಲಿಂದ ಹಣ ಕೊಡಬೇಕಂತ ಅವನು ಅದನ್ನು ಡಿಸೈಡ್ ಮಾಡಿದಾನೆ ಎಲ್ಲಿಂದ ಹಣ ಬರಬೇಕಂತ ಈ ರೀತಿ ಎಲ್ಲ ಮೋಸ ಗೀಸಕ್ಕೆಲ್ಲ ಒಳಗಾಗ್ಲಿ ಅಂತ ಹೋಗಬೇಡ ಅಂದರೆ ರಾಹು ದಶೆ ರಾಹು ಭಕ್ತಿ ಬಂದಾಗ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಮೋಸ ಹೋಗ್ತೀರಿ ಅಂತ ಅರ್ಥ ಹಣಕಾಸಿನ ವಿಚಾರ ಇರ್ಬೋದು ವ್ಯವಹಾರದ ವಿಚಾರ ಇರ್ಬೋದು ಸಂಬಂಧಗಳ ವಿಚಾರ ಇರ್ಬೋದು ಪ್ರೀತಿ ಪ್ರೇಮದ ವಿಚಾರ ಇರ್ಬೋದು ಮೋಸ ಹೋಗ್ತೀರಿ ಅಂತ ಅರ್ಥ ಓಕೆ ಅದಕ್ಕೋಸ್ಕರ ನಾನು ಹೇಳೋದಾದ್ರೆ ಯಾವತ್ತೂ ರಾಹು ಅಂದ್ರೆ ರಾಹು ಅಂದರೆ ವಿಶೇಷ ರೀತಿಯಲ್ಲಿ ಚಲ್ಲಂ ಪಿಲ್ಲಿ ಆಗಿರುವಂಥದ್ದು ಎಲ್ಲೊಂದು ಕಡೆ ಸ್ಪ್ರೆಡ್ ಆಗಿರುವಂಥದ್ದು ವಿಶೇ ವಿಶ್ವೇಶ್ವರಿ ಸ್ಪ್ರೆಡ್ ಆಗಿರುವಂಥದ್ದು ಚಲ್ಲಂಬಿಲ್ಲಿ ಆಗಿರುವಂಥದ್ದು ಯಾವುದೋ ಒಂದು ಆರ್ಗನೈಸ್ ಮಾಡದೇ ಇರುವಂಥದ್ದು ಅದೆಲ್ಲವೂ ಕೂಡ ರಾಹು ಈಗ ನಿಮ್ಮ ಮನೆಯಲ್ಲಿ ರಾಹು ದಶೆ ಸ್ಟಾರ್ಟ್ ಆಯ್ತು ಈಗ ಅವ್ ಮನೆಯೆಲ್ಲ ಗಲೀಜು ಮ ಟಾಯ್ಲೆಟ್ ತೊಳಿಲಿಕ್ಕೇನಿಲ್ಲ ಅವು ಕಬಾಟಲ್ಲಿ ಒಂದಷ್ಟು ಬಟ್ಟೆ ಚಲ್ಲಂಪಿಲೆಗೆ ಹಾಕ್ಕೊಂಡು ಬಿಡ್ತೀರಾ ಬೆಡ್ಡನ್ನು ಸರಿ ಮಾಡೋದೇ ಇಲ್ಲ ಬೆಡ್ಡಲ್ಲಿ ಅದು ಏನು ನೀವು ಎದ್ದು ಹೇಳ್ತೀರಾ ಆನಂತರ ಅದೆಲ್ಲ ಹಾಗೇನೇ ಇರ್ತದೆ ಚಾಪೆ ಆದರೂ ಹಾಗೇನೇ ಇರ್ತದೆ ಈಗ ರಾಹು ಕೆಟ್ಟ ಫಲ ಕೊಡ್ತಾರೆ ನಿಮಗೆ ಓಕೆನಾ ಯಾವಾಗ ರಾಹು ದೇಶ ಸ್ಟಾರ್ಟ್ ಆಯಿತು ಟಾಯ್ಲೆಟಲ್ಲಿ ಕ್ಲೀನ್ ಆಗಿರಬೇಕು ರಾಹು ಅಂದರೆ ಟಾಯ್ಲೆಟ್ ನಿಮ್ಮ ಮನೆ ಟಾಯ್ಲೆಟ್ ಏನೋ ಅದು ರಾಹುಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಓಕೆ ನಿಮ್ಮ ಮನೆ ಟಾಯ್ಲೆಟ್ ಅತ್ಯಂತ ಕ್ಲೀನ್ ಆಗಿರಬೇಕು ಸುಗಂಧ ದ್ರವ್ಯಗಳನ್ನು ಅದರೊಳಗೆ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದು ಸುಗಂಧಿತವಾಗಿರಬೇಕು ಆನಂತರ ನಿಮ್ಮ ಮನೆಯ ಬೆಡ್ರೂಮ್ ಇರ್ಬೋದು ಅಥವಾ ಯಾವುದಿರ್ಬೋದು ಅಲ್ಲಿ ಆರ್ಗನೈಸ್ ಮಾಡಿಡಬೇಕು ಎಲ್ಲವೂ ಕೂಡ ಎಲ್ಲ ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡಿಡಬೇಕು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ರಾಹು ಹೋಗಿ ಒಳ್ಳೆ ಫಲವನ್ನು ಕೊಡ್ತಾನೆ ರೈಟ್ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕರೆಯಲಿದರೆ ಜಸ್ಟ್ ಮಾತಾಡ್ಬೋಣ ಹಲೋ ಗುರುಜಿ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರೆ ಮೇಲಿಂದ ನಾವು ಸನ್ನಿ ಮೈಸ್ರೇಳಿಮ್ಮ ವಸಂತಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ರೋಹಿತ್ ಓಕೆ ಹೇಳಿ ಮತ್ತೆ 94 ಬೆಳಿಗ್ಗೆ 4 44 ಬೆಳಿಗ್ಗೆ 4 44 ಹೌದು ಆ ಓಕೆ ಹುಟ್ಟಿದಲ್ಲಿ ಮಾ ಮುಟ್ಟಿದ್ದು ಮುಲ್ಕಿಯಲ್ಲಿ ಹಾ ಓಕೆ ಚಿತ್ತ ನಕ್ಷತ್ರ ಕನ್ಯಾ ರಾಶಿನಾ ಜ್ಯೋತಿಷರೇ ಹೇಳಿದ್ದಾರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪಾಸ್ ಆಗಿದೆ ಅಂತ ಹೇಳ್ತಾರೆ ಇಲ್ಲಮ್ಮ ಹುಟ್ಟಿದ್ದಲ್ಲಿ ಹೇಳಿ ನಂಗೆ ಒಂದು ನಿಮಿಷ ಹುಟ್ಟಿದ್ದಲ್ಲಿ ಅವನು ಹುಟ್ಟಿದ್ದಲ್ಲಿಮ್ಮ ದಯವಿಟ್ಟು ಮುಲ್ಕಿಯಲ್ಲಿ ಮುಲ್ಕಿ ಅಂದ್ರೆ ಉಡುಪಿ ಡಿಸ್ಟ್ರಿಕ್ ತಾನೇ ಅದು ಸೊ ಆಕುವಾಗ ಬರುದಿಲ್ಲ ಅದು ಅದೇ ನಿಮ್ದು ಚಿತ್ತ ನಕ್ಷತ್ರ ಕನ್ಯಾ ರಾಶಿನೇ ಬರೋದು ಯಾಕಂದ್ರೆ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಚಂದ್ರ ಹೋಗಿಬಿಟ್ಟಿದ್ದಾನೆ ಅದಕ್ಕಿಂತ ಹೆಚ್ಚಿಗೆ ಬರುವುದಿಲ್ಲ ಓಕೆನಾ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಹೋಗಿಬಿಟ್ಟಿದ್ದಾನೆ ಇನ್ನೂ ಸ್ವಲ್ಪ ಸಮಯ ಹೋಗಬೇಕು ಆನಂತರ ಹೋಗಿ ತುಲಾ ರಾಶಿಗೆ ಬರ್ತಾನೆ ಆ ಭವಿಷ್ಯದ ಬಗ್ಗೆ ಅಂತಲ್ಲ ಏನು ನೋಡಿ ಮ ಅವನ ಅಜ್ಜ ಇದ್ದಾರಮ್ಮ ಅಜ್ಜ ಜಸ್ಟ್ ಅವನ ಅಜ್ಜ ಇದ್ದಾರ ಮದನ್ನ ಹೇಳಿ ನನಗೆ ತಂದೆ ತಂದೆ ಇದ್ದಾರಮ್ಮ ಹೌದೌದು ತಂದೆ ತಂದೆ ಏನು ಮಾಡ್ತಾರೆ ತಂದೆ ಮನೆಗೆ ಕೆಲಸಕ್ಕೆ ಅಮ್ಮ ತಂದೆ ತಂದೆ ಹೇಳ್ತಾ ಇದ್ದೀನಿ ಅಮ್ಮ ತಂದೆ ತಂದೆ ಅಂದ್ರೆ ಇವನ ಅಜ್ಜ ಇಲ್ಲ ಗುರುಜಿ ಇಜ್ಜ ಇಲ್ಲ ತಾನೆ ಇಲ್ಲ ಇಲ್ಲ ಅದು ಅದು ಅಲ್ಲಿಂದ ಕೂಗ್ತಾ ಉಂಟು ಅದೇ ತಾನೆ ಈಗ ಕಾ 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 ಅಂತ ಗೊತ್ತಾಯ್ತಾ ಸೊ ಯಾಕೆ ಯಾಕೋ ಗೊತ್ತಿಲ್ಲ ಅವನ ಹಿಂದೆ ಅದು ತಾಗಿ ಬಿಟ್ಟಿದೆ ಈಗ ಏನ್ ಕೊಡ್ಲಿಕ್ಕೆ ಉಂಟು ಅವ್ರಿಗೆ ಕೊಟ್ಟು ಬಿಡಿ ಹೋಗಿ ಏನ್ ಪಾಲ್ ಕೊಡ್ಲಿಕ್ಕೆ ಉಂಟು ಕೊಟ್ಟು ಬಿಡಿ ಪ್ರತಿದಿನ ಅನ್ನವನ್ನ ಇಡಿ ಕಾಗೆಗೆ ಮಗನ ಹೆಸರಿನಲ್ಲಿ ಅಥವಾ ಮಗನಿಂದ ಇಡ್ಸ್ಲಿಕ್ಕೆ ಹೇಳಿ ಅಲ್ವಾ ಸ್ವಲ್ಪ ಅನ್ನ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಮೊಸರು ಮತ್ತೆ ಏನು ಕಪ್ಪು ಎಳ್ಳನ್ನ ಬೆರೆಸಿ ಅದನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದೆ ಓಕೆನಾ ಸೊ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅನ್ನ ಅನ್ನ ಮತ್ತು ಕಪ್ಪು ಎಳ್ಳು ಮತ್ತೆ ಸ್ವಲ್ಪ ಮೊಸರನ್ನ ಬೆರೆಸಿ ಪ್ರತಿದಿನ ಇಡಿ ಓಕೆನಾ ಹಾಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಏನು ಹೊರ ಮಾಡ್ಬೇಕಂತ ಲೆಕ್ಕದಲ್ಲಿ ಖಂಡಿತ ಇಲ್ಲ ಮಗನಿಗೆ ನೋಡಿ ಇದು ಏನ್ ನಿಶಾನ ಕೊಡ್ತು ಮಗ ಸ್ಲೋ ಮೂವ್ಮೆಂಟ್ ಅಲ್ಲಿ ಇರ್ತಾನೆ ತುಂಬಾ ತುಂಬಾ ಸ್ಪೀಡ್ ಆಗಿ ಹೋಗುದಿಲ್ಲ ಸ್ಲೋ ಮೂವ್ಮೆಂಟ್ ಅಲ್ಲಿ ಇರ್ತಾನೆ ಕೆಲಸದಲ್ಲಿ ಪ್ರಾಬ್ಲಮ್ ಇರ್ತದೆ ಅಂದ್ರೆ ಇಂಡಿಕೇಶನ್ ಅರ್ಥ ಆಯ್ತಮ್ಮ ಸೊ ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಈಗ ಅಲ್ಲಿ ರಿಸಲ್ಟ್ ಅಂತ ಬಂದಿದೆ ಸೊ ಅದಕ್ಕೆ ಅದಕ್ಕೋಸ್ಕರ ಏನು ಮಾಡಿ ಹಾಗಾಗಿ ಅನುವಂಥ ಪ್ರಯತ್ನ ಮಾಡಿ ಅವನ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವನಿಗೆ ತುಂಬ ಒಳ್ಳೆಯ ದಿನ ಬರೋದಮ್ಮ ಇನ್ನೂ ಸ್ವಲ್ಪ ಒಂದು ಎರಡು ಮೂರು ವರ್ಷ ಹೋಗಬೇಕಮ್ಮ ಅನಂತರ ಬಹಳ ಒಳ್ಳೆಯ ದಿನ ಬರುತ್ತೆ ಈಗಂತೂ ಬ್ಯಾಲೆನ್ಸ್ ಆಗ್ತಾರೆ ವರಿ ಮಾಡುವಂತಾಗುತ್ತೆ ಅಲ್ಲ ಕುಂಡ ತುಂಬ ಚೆನ್ನಾಗಿದೆ ಅಮ್ಮ ಜಾತಕ ಒಳ್ಳೇದಾಗುತ್ತೆ ನೀವು ವರಿ ಮಾಡಬೇಡಿ ಓಕೆನಮ್ಮ ನಾನು ಹೇಳಿದಷ್ಟು ಕೆಲಸ ಮಾಡಿ ಅಷ್ಟೇ ರೈಟ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಓಕೆ ಬಂದ ಮೇಡಮ್ ಸೊ ಗೊತ್ತಾಯ್ತು ನಿಮಗೆ ಓಕೆ ರಾಹು ರಾಹು ದೇಶ ಬಂದಾಗ ರಾಹು ದೇಶ ಬಂದಾಗ ಇದನ್ನೆಲ್ಲ ನೀವು ಪರಿಗಣಿಸ್ಬೇಕಂದ್ರೆ ಅನಿವಾರ್ಯತೆ ಉಂಟು ರಾಹು ದೇಶ ಬಂದಾಗ ಅನ್ಯ ಧರ್ಮೀಯರಿಗೆ ಆದಷ್ಟು ಮರ್ಯಾದೆಯನ್ನು ಕೊಡಿ ಅವರ ಸುದ್ದಿಗೆ ಹೋಗಬೇಡಿ ಅಥವಾ ಅವರಿಗೆ ಅನ್ನೋದು ತೊಂದರೆ ಉಂಟು ಉಂಟು ಮಾಡಲಿಕ್ಕೆ ಹೋಗಬೇಡಿ ಇನ್ನೊಂದು ಒಂದು ಆ ನಂತರ ಯಾರಾದರೂ ಒಂದು ಧರ್ಮದಲ್ಲಿದ್ದಾರೆ ಮತ್ತೊಂದು ಧರ್ಮಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನೋಡಬೇಡಿ ಅಂತ ಹೇಳಿದ್ರೆ ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ ಅದು ಆಗೋದೇ ಇಲ್ಲ ಜೀವನ ಪೂರ್ತಿ ಆಳ್ಬೇಕಾಗುತ್ತೆ ಅದು ಮುಂದಿನ ಜನ್ಮದಲ್ಲಿ ಮತ್ತೆ ಹೋಗಿ ನರಕವನ್ನು ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಯಾಕಂದರೆ ಒಬ್ಬನ ಸ್ಟೇಬಿಲಿಟಿಯನ್ನು ನೀವು ಏನು ಮಾಡ್ತೀರಾ ತೆಗೆದು ಬಿಡ್ತೀರಾ ಸೊ ಅದನ್ನು ಪ್ರಾಬ್ಲಮ್ ಕ್ರಿಯೇಟ್ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗುತ್ತೆ ಓಕೆನಾ ನೋಡೋಣ ನೋಡೋಣ ಸೊ ರಾಹು ಬಗ್ಗೆ ಮಾತಾಡಿದೆ ಸೊ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ಮನೆಯನ್ನು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ ಆನಂತರ ನಿಮ್ಮ ಟಾಯ್ಲೆಟ್ ಬಾತ್ರೂಮ್ ಏನು ಬಹಳ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ಧರಿಸುವಂಥ ಬಟ್ಟೆಗಳು ಬಹಳ ಕ್ಲೀನಾಗಿರಲಿ ಬಹಳ ಸ್ವಚ್ಛವಾಗಿರಬೇಕು ಆ ಸಂದರ್ಭದಲ್ಲಿ ಬಟ್ಟೆ ನಿಮ್ಮದು ಯಾವಾಗ ರಾಹು ದೇಶ ನಡೀತೋ ಅದೇ ರೀತಿ ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಅತಿಥಿ ಸತ್ಕಾರ ಮಾಡಿ ಅಂತ ಹೇಳ್ತಾನೆ ಆನಂತರ ಅಜ್ನಭಿ ವ್ಯಕ್ತಿಗಳ ಜೊತೆಗೆ ಒಳ್ಳೆ ವ್ಯವಹಾರ ಮಾಡಿ ಯಾವುದೇ ಕಾರಣಕ್ಕೆ ಬಯಲಿಗೆ ಹೋಗಬೇಡಿ ಫಾರಿನ್ ಯಾರು ಬರ್ತಾರೆ ಅವರಿಗೆ ಇರಿಟೇಷನ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಫಾರಿನ್ಗೆ ಹೋಗ್ಲಿಕ್ಕೆ ಉಂಟು ಖಂಡಿತ ರಾಹು ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಆನಂತರ ಫ್ಯೂಚರನ್ನು ತೋರಿಸ್ಕೊಡ್ತಾನೆ ಟೆಕ್ನಿಕಲ್ ಲೆವೆಲ್ ಅಲ್ಲಿರುವ ಅಲ್ಟಿಮೇಟ್ ಆದ ರಿಸಲ್ ರಾಹು ಕೊಡಬಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ರಾಹುನ ಪ್ಲೇಸ್ಮೆಂಟ್ ಅನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕು ನಾವೇನು ಮಾಡಬೇಕು ಅಂತ ಬಟ್ ಇಷ್ಟೊಂದು ನೆನಪಿಟ್ಕೊಳ್ಳಿ ಕಚರ ಹಾಗಿಲ್ಲ ಇಷ್ಟೇ ಒಂದೇ ಲೈನ್ ಓಕೆನಾ ರಾಹು ದೇಶ ನಡೀತಾ ಕಚರ ಮಾಡುವ ಹಾಗಿಲ್ಲ ಅಷ್ಟು ಮುಗಿತು ಓಕೆ ಅಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು ರಾಹು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಲ್ಟಿಮೇಟ್ ಆಗಿ ಕೆಲಸ ಮಾಡ್ತಾನೆ ಅನೇಕ ಪ್ರಾಬ್ಲಮ್ ಅನ್ನು ಕೊಟ್ಟೇ ಕೊಡ್ತಾನೆ ರಾಹು ಮೋಸ ಮಾಡಿಸ್ತಾನೆ ಇದ್ದದನ್ನೆಲ್ಲ ಕಳಿ ಬಂದರೆ ರಾಹುನಿಂದ ಏನಾಗುತ್ತೆ ಅಚಾನಕಾಗಿ ಹಣ ಬರ್ತದೆ ಕೂಡ ಅಚಾನಕಾಗಿ ಹಣ ಹೋಗ್ತದೆ ಕೂಡ ಎಲ್ಲವೂ ಕೂಡ ಲಕ್ಷಗಟ್ಟಲೆ ವ್ಯವಹಾರಗಳೇ ಸಣ್ಣ ಸಣ್ಣ ವ್ಯವಹಾರಗಳು ರಾಹುವಿನಿಂದ ಆಗುದಿಲ್ಲ ಲಕ್ಷಗಟ್ಟಲೆ ಗಟ್ಟಲೆ ವ್ಯವಹಾರಗಳು ಎಲ್ಲವೂ ಕೂಡ ಬಂದ್ರು ಕೂಡ ಲಕ್ಷನೇ ಹೋದ್ರು ಕೂಡ ಲಕ್ಷನೇ ಹಾಗಾದರೆ ರಾಹುವನ್ನು ಚೆನ್ನಾಗಿಟ್ಕೊಂಡಾಗ ಎಲ್ಲ ರೀತಿಯಲ್ಲಿ ಕೂಡ ಚೆನ್ನಾಗಿರ್ಬೋತಾನೆ ಅನಂತರ ನಿಮ್ಮ ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಈಗ ನೀವು ನೀವು ಗಂಡಾಗಿದ್ದರೆ ನಿಮ್ಮ ಹೆಂಡತಿ ಮನೆ ಕಡೆಯವರನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಅವರಿಗೆ ಸ್ವೀಟ್ ಹೋಗಿ ಕೊಡಿ ಅವರನ್ನ ಮೇಂಟೈನ್ ಇಟ್ಕೊಳ್ಳಿ ಅವರ ಜೊತೆಗೆ ಪ್ರೀತಿ ಪ್ರೇಮ ಗಳಿಸ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದೇ ರೀತಿ ನೀವು ಹೆಣ್ಣಾದರೆ ಗಂಡನ ಗಂಡಿನ ಮನೆ ಕಡೆಯವರನ್ನು ಗಂಡನ ಮನೆ ಕಡೆಯವರನ್ನು ಅವರನ್ನು ತುಂಬ ಚೆನ್ನಾಗಿಟ್ಕೊಂಡಾಗ ಅವರನ್ನು ಮೇಂಟೈನ್ ಇಟ್ಕೊಂಡಾಗ ಅವರಿಗೆ ಸ್ವಲ್ಪ ಪ್ರೀತಿಯನ್ನು ಕೊಟ್ಟಾಗ ಅವರನ್ನು ಬಹಳ ನಿಮ್ಮ ಅತ್ತೆ ಮಾವರನ್ನಾದರೂ ಸರಿಯೇ ಬಹಳ ಚೆನ್ನಾಗಿ ನೋಡಿಕೊಂಡಾಗ ರಾಹು ಏನು ಮಾಡಲ್ಲ ನಿಮಗೆ ರಾಹು ಅಂದ ತೊಂದರೆ ಅಂತೂ ಖಂಡಿತ ಆಗಲ್ಲ ರಾಹು ಒಳ್ಳೆ ರೀತಿ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ರಾಹು ರಿಸಲ್ಟ್ ಕೊಟ್ಟರೆ ಆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲ ರೀತಿಯಲ್ಲೂ ಕೂಡ ರೈಟ್ ತುಂಬ ಫೇವರಬಲ್ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ನೋಡ್ಕೊಳ್ಳಿ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ಪ್ಲೇಸ್ಮೆಂಟ್ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ಸರ್ ನಮಸ್ತೆ ಸರ್ ನಮಸ್ಕಾರ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಸರ್ ಹೆಸರು ಪ್ರಸಾದ್ ಅಂತ ಓಕೆ ಸರ್ ನನಗೆ ಕೆಲಸದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಓಕೆ ಈ ಡ್ರಾಪ್ ಆಗಿದೆ ಇವಾಗ ಓಕೆ ನನ್ನ ಕೆಲಸದ ಬಗ್ಗೆನೇ ಕೇಳ್ಬೇಕಾಗಿತ್ತು ಆಯ್ತು ಸರ್ ನಿಮಗೆ ಹುಟ್ಟಿದ ದಿನ ಕೇಳಿ ಸರ್ ಜಾನ್ವರಿ ಸೆವೆಂಟೀಂತು ನೈನ್ಟೀನ್ ನೈನ್ಟಿ ಸೆವೆನ್ ಬೆಳಿಗ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷ ನಾಲ್ಕು ಗಂಟೆ ಹತ್ತು ನಿಮಿಷ ಹೌದು ಸರ್ ಹುಟ್ಟಿದ್ದಲ್ಲಿ ಗುಲ್ಬರ್ಗಾ ಡಿಸ್ಟಿಕ್ ರೈಟ್ ಭರಣಿ ನಕ್ಷತ್ರ ಮೇಷರಾಶಿ ಜಾತಕನ ಹೌದು ಸರ್ ಹೌದು ಓಕೆ ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ನೀವೇನು ಹೇಳ್ತೀರಿ ಕೆಲಸ ಹೊರಟೋಯ್ತು ಅಂತ ಹೇಳ್ತೀರಾ ಕೆಲಸ ಹೋಯ್ತು ಅಂತ ಓಕೆ ನೋಡೋಣ ಜಾತಕ್ಕೆ ಹೇಳುತ್ತೆ ಅಂತ ಹೇಳ್ಕೊಡ್ತೇನೆ ನಿಮಗೆ ಚಂದ್ರದೇಶ ನಡೀತಾ ನೋಡಿ ಚಂದ್ರದೇಶ ಚಂದ್ರದೇಶ ನಡೆಯುವಾಗ ಏನಾಗುತ್ತೆ ಕೆಲಸ ಅಲ್ಲಿ ಬದಲಾವಣೆ ಬರೋದು ಮಾಮೂಲಿ ಅಂತ ಹೇಳ್ತೇನೆ ಖಂಡಿತ ಅದು ಬಂದೇ ಬರುತ್ತೆ ಅದಕ್ಕೆ ಕೆಲಸದಲ್ಲಿ ನಿಮಗೆ ಬದಲಾವಣೆ ಆಗಿದೆ ಈಗ ಏನಾಗುತ್ತೆ ಏನು ಚಂದ್ರನಲ್ಲಿ ಗುರುಭುಕ್ತಿ ನಡೀತಾ ಏನು ಕೆಲಸ ಸಿಗುತ್ತಾ ನಿಮಗೆ ಖಂಡಿತ ಕೆಲಸ ಸಿಗುತ್ತೆ ನೀವು ಪ್ರಯತ್ನ ಮಾಡಬೇಕಷ್ಟೇ ಒಂದು ಸಣ್ಣ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಬಟ್ ಈಗಲ್ಲ ನಿಮಗೆ ಕೆಲಸ ಯಾವಾಗ ಸಿಗುತ್ತೆ ಒಳ್ಳೆ ಕೆಲಸ ಸಿಗಬೇಕಾದ್ರೆ ಈ ವರ್ಷ ಪೂರ್ತಿ ಕಾಯಬೇಕಾಗುತ್ತೆ ನಿಮಗೆ ಬರುವ ವರ್ಷಕ್ಕಾಯ್ತು ಒಳ್ಳೆ ಕೆಲಸ ಸಿಗುವಂಥದ್ದು ಈ ವರ್ಷ ಇಲ್ಲ ಸರ್ ಈ ವರ್ಷ ಏನಾದರೂ ಒಂದು ಮಾಮೂಲಿ ಕೆಲಸ ಸಿಕ್ಕಿದ್ರು ಕೂಡ ನೀವು ಸೇರ್ಕೊಳ್ಬೇಕಾಗುತ್ತೆ ರೈಟಾ ನಿಮಗೆ ಬೇಕಾದಂಥ ಕೆಲಸ ಈ ವರ್ಷ ಅಂತೂ ಸಿಗಲ್ಲ ಈ ನಿಮ್ಗೆ ಏನಿದ್ರು ಕೂಡ ಟೂ ತೌಸಂಡ್ ಟ್ವೆಂಟಿ ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ ನಿಮಗೆ ಜಾಬಲ್ಲಿ ತುಂಬ ತೊಂದರೆ ಬರ್ತಾ ಇದೆ ಇಂಡಿಕೇಶನ್ ಅಂತೂ ಖಂಡಿತ ಇಲ್ಲ ಈಗ ಕೊರೋನಾ ಇರೋದ್ರಿಂದ ತೊಂದರೆಗಳು ಬಂದಿರಬಹುದು ಅನ್ಯಥ ಪ್ರಾಬ್ಲಮ್ ಅಂತೂ ಖಂಡಿತ ಕ್ರಿಯೇಟ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ತುಂಬಾ ಚೆನ್ನಾಗಿರುತ್ತೆ ರೈಟಾ ಓಕೆ ಈಗ ಏನ್ ಮಾಡಬೇಕು ಏನೇ ಕೆಲಸ ಸಿಕ್ಕಿದ್ರು ಕೂಡ ಸೇರ್ಕೊಳ್ಳಿ ಓಕೆ ಏನೇ ಕೆಲಸ ಸಿಗಲಿ ಏನೇ ಮಾಡಲಿ ಯಾವುದೇ ಕೆಲಸ ಸಿಕ್ಕಿದ್ರು ನೀವು ಸೇರ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಈಗ ನನಗೆ ಹೇಳಿ ಕೆಲಸ ಯಾಕೆ ನಿಮ್ದು ಹೊರಟೋಯ್ತು ಹೇಳಿ ಸರ್ ನನ್ಗೆ ಒಂದ್ ವರ್ಷ ನಾನು ಅಪ್ರೆಂಟ್ಶಿಪ್ ಅಂತ ಸೇರ್ಕೊಂಡಿದ್ದೆ ಬಿ ಎಲ್ ಅಲ್ಲಿ ಒಂದ್ ವರ್ಷ ಮುಗೀತು ಈ ಟೈಮ್ ಟೈಮ್ಗೆಲ್ಲ ನನ್ಗೆ ಕೆಲ್ಸ ಸಿಕ್ಕಿರ್ಬೇಕಾಗಿತ್ತು ನಾನು ಎಲ್ಲಾ ಕಡೆ ಟ್ರೈ ಮಾಡೋದ್ರು ನನ್ಗೆ ಅವ್ರ್ ಕಡೆಯಿಂದ ರೆಸ್ಪಾಂಡು ಬರ್ತಾ ಇಲ್ಲ ಇಂಟರ್ವ್ಯೂಗೆ ಕರಿತಾನೂ ಇಲ್ಲ ಯಾರು

ಕೆಲಸ ಸಿಗುವುದೇ ಇಲ್ಲ ನಿಮಗೆ ಅದು ನೀವು ಎಣಿಸೋದು ಬೇಡ ಕೆಲಸ ಸಿಗುತ್ತೆ ಅಂತ ಅದಕ್ಕೋಸ್ಕರ ನಿಮಗೆ ಏನಾದರೂ ಈ ಸಮಯದಲ್ಲಿ ಆ ರಿಲೇಷನ್ಶಿಪ್ ಉಂಟು ಅಂದರೆ ಅದನ್ನು ಒಂದು ಎರಡು ಮೂರು ತಿಂಗಳ ಮಟ್ಟಿಗೆ ಡ್ರಾಪ್ ಮಾಡಬೇಕಾಗುತ್ತೆ ಅಥವಾ ಅವ್ರ ಹತ್ರ ಹೇಳಿ ಸುಮ್ಮನೆ ಕೂತ್ಕೊಳ್ಳಿಪ್ಪ ಫೋನ್ ಮಾಡಿ ಮಾಡಬೇಡಿ ಏನು ಮಾಡಬೇಡಿ ಟಚಲ್ಲಿ ಇರಬೇಡಿ ಟಚಲ್ಲಿ ಇಲ್ಲ ಕೆಲಸ ಸಿಗುತ್ತೆ ಒಂದು ವೇಳೆ ಅವರ ಜೊತೆಗೆ ನೀವು ಮಾತಾಡಿಕೊಂಡ್ರಿ ಡೆಫಿನೆಟಾಗಿ ಕೆಲಸ ಸಿಗಲ್ಲ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ಎಕ್ಸಾಕ್ಟಾಗಿ ತೋರಿಸ್ತು ಅದಕ್ಕೋಸ್ಕರ ಹೇಳಿದೆ ಸರ್ ತಪ್ಪು ತಿಳ್ಕೊಳ್ಬೇಡಿ ಒಳ್ಳೆಯದಾಗಲಿ ನಿಮಗೆ ಓಕೆನಾ ಓಕೆ ಸರಿ ಒಳ್ಳೆದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಲ್ಲ ಪ್ರಿಯತ ಜೊತೆ ಮಾತಾಡಿ ಇಲ್ಲ ಕೆಲಸ ಮಾಡಿ ಎರಡರಲ್ಲಿ ಒಂದಲ್ವಾ ಇಲ್ಲ ಅಲ್ವಾ ಕೆಲವೊಮ್ಮೆ ಬ್ಯಾಡ್ ರಿಸಲ್ಟ್ ಇರ್ತದೆ ಏನು ಮಾಡೋದು ಈಗ ಎಲ್ಲರಿಗೂ ಆಗ್ತಾ ಅಂತ ಹೇಳೋದಿಲ್ಲ ಬಟ್ ಈ ಜಾತಕ ಹಾಗೆ ಉಂಟಪ್ಪ ಏನು ಮಾಡೋಕ್ಕಾಗಲ್ಲ ರೈಟ್ ಓಕೆ ಸೊ ರಾಹು ಬಂದಾಗ ಏನಾಗುತ್ತೆ ಅಲ್ವಾ ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಾಯಿತು ರಾಹುವಿನ ದಶೆ ಹೇಗೆ ಕ್ರಿಯೇಟ್ ಮಾಡ್ತೇವೆ ಒಳ್ಳೆ ರೀತಿಯಲ್ಲಿ ವರ್ಕ್ ಅಂತೂ ಆಗಿ ಆಗುತ್ತೆ ಬಟ್ ನೀವು ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ರಾಹುಗೆ ಸಂಬಂಧಪಟ್ಟಂತೆ ಅದಕ್ಕೆ ಆ ರಾಹು ಹೇಗಿದ ಹಾಗೇನೇ ಮ್ಯಾಚಿಂಗ್ ಇರಬೇಕಾಗುತ್ತೆ ನಾವು ಕೂಡ ರೈಟ್ ಅದಕ್ಕೆ ಸಂಬಂಧಪಟ್ಟ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ನಿಮಗೆ ಬಂದೇ ಬರುತ್ತೆ ಓಕೆ ಡೋಂಟ್ ವರಿ ಓಕೆ ಸೊ ಈಗ ರಾಹುನ ನಂತರ ಯಾರು ಬರ್ತಾರೆ ಬೃಹಸ್ಪತಿ ಗುರು ಮಹಾರಾಜ ಓಕೆ ಗುರು ಮಹಾರಾಜ ಯಾಕೆ ಬರ್ತಾರೆ ಗುರು ಮಹಾರಾಜ ಗುರು ಮಹಾರಾಜ ನೈಸರ್ಗಿಕ ಜನ್ಮ ಉಳಿಯ ಭಾಗ್ಯಸ್ಥಾನದ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಕೊಡುವವನವನೇ ನ್ಯಾಚುರಲ್ ಗಿವರ್ ಹಾಗಾದ್ರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಗುರು ಕೆಲಸ ಹಾಗಾದ್ರೆ ಗುರು ಬಂದಿದ್ದಾನೆ ಅಂದಾಗ ಗುರು ದಶೆ ಬಂದಿದೆ ಗುರು ಭಕ್ತಿ ಬಂದಿದೆ ಅಂದ್ರೆ ನಿಮ್ಮನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ಬರ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಅಭಿವೃದ್ಧಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾನೆ ಇಷ್ಟೊರೆಗೆ ಆಗದಂತ ಅಭಿವೃದ್ಧಿ ಆ ಸಮಯದಲ್ಲಿ ಆಗುತ್ತೆ ಏನು ಹೈಯರ್ ಎಜುಕೇಶನ್ ಮಾಡಬೇಕು ತಂದೆಯ ಪ್ರೀತಿ ಗಳಿಸಬೇಕು ತಂದೆ ಆಸ್ತಿ ಬರಬೇಕು ನಿಮಗೆ ತಂದೆ ಆಸ್ತಿ ಕೂಡ ಅದೇ ಸಮಯದಲ್ಲಿ ಬರುತ್ತೆ ತಂದೆ ಆಸ್ತಿ ಬರಬೇಕು ಅಥವಾ ಆಸ್ತಿ ಮಾಡಬೇಕು ಅದೇ ಸಂದರ್ಭದಲ್ಲಿ ತಂದೆ ಕೂಡ ಆಸ್ತಿ ಮಾಡ್ಬೋದು ಓಕೆನಾ ಅಥವಾ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಗ್ರೋತ್ ಆಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಅಲ್ವಾ ಹೈಯರ್ ಎಜುಕೇಷನ್ ಮಾಡಬೇಕು ಏನಾದರೂ ಕೂಡ ಏನೇ ಇದ್ರೂ ಕೂಡ ಅಲ್ಲಿ ನಿಮಗೆ ಆತ ಏನು ಮಾಡ್ತಾನೆ ವಿಶೇಷ ರೀತಿಯಲ್ಲಿ ಅಲ್ಟಿಮೇಟ್ ಆದ ರಿಸಲ್ಟನ್ನು ಅನ್ನು ಕೊಡಲಿಕ್ಕೆ ಬರ್ತಾ ಇದ್ದಾನೆ ಗುರು ಓಕೆನಾ ಈಗ ಗುರುವನ್ನು ಹೇಗೆ ಇಟ್ಕೊಳ್ಬೇಕು ಅದನ್ನು ಹೇಳಿಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಆನಂತರ ಗುರು ಹೇಗೆ ಕೆಟ್ಟು ಹೋಗ್ತಾನೆ ಅದನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ಓಕೆ ಓಕೆ ಇಪ್ಪತ್ತ ಮೂರನೇ ವಯಸ್ಸು ರನ್ನಿಂಗ್ ಅಲ್ವಾ ಈಗ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನೇ ಇದು ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿಯ ಜಾತಕ ಓಕೆ ಸೊ ನೋಡಿಮ್ಮ ಈ ಜಾತಕ ಏನತ್ತೆ ಶುಕ್ರದಶೆ ಶನಿಭುಕ್ತಿ ನಡೀತಾಂಡಮ್ಮ ಈ ಜಾತಕದಲ್ಲಿ ನೋಡಿಮ ಈ ಜಾತಕದಿಗೆ ಈಗ ಅವ್ರಿಗೆ ಏನು ಶುಕ್ರ ದಶೆ ಶುಕ್ರ ದಶೆ ಬಹಳ ಫೇವರಬಲ್ ರಿಸಲ್ಟ್ ಅಲ್ಲ ಅಂತೊಂಡು ಆರೋಗ್ಯದ ಮಟ್ಟಿಗೆ ತುಂಬಾ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಇದೆ ಸ್ವಲ್ಪ ಮಟ್ಟಿಗೆ ಕಷ್ಟ ಕೂಡ ಅನುಭವಿಸುವಂತ ಸಾಧ್ಯತೆ ಉಂಟಮ್ಮ ಈಗ ಏನು ತಿಳ್ಕೊಳ್ಬೇಕಮ್ಮ ಅದನ್ನಂತೂ ಹೇಳಿಬಿಡಿ ನನಗೆ ತುಂಬಾ ಹ್ಞೂ ಬೇರೆ ಬೇರೆ ಅದೇ ಎಲ್ಲ ಕೆಲಸ ಒಳ್ಳೆ ಸಿಟ್ಟು ತುಂಬಾ ನಾ ಒಂದು ಮಾತ ಅಮ್ಮ ನಿಮ್ಗೆ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಜಾತಕಕ್ಕೆ ಅವ್ನು ಸಿಟ್ಟು ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ನಾನು ಓಕೆನಾ ಈಗ ಯಾರಿಗಾದ್ರೂ ಕೆಟ್ಟದಂತ ಹೇಳ್ತೀನಿ ನಾನು ಬಟ್ ಈ ಜಾತಕಕ್ಕೆ ಒಳ್ಳೇದು ಸಿಟ್ಟು ಅವ್ನು ಸಿಟ್ಟು ಮಾಡ್ಕೊಳ್ಬೇಕು ಸಿಟ್ಟು ಮಾಡ್ಕೊಳ್ಲಿಲ್ಲ ಅಂದ್ರೆ ಈ ಜಾತಕದಲ್ಲಿ ಅನಾಹುತಗಳು ಸಂಭವಿಸುತ್ತವೆ ಅಂತ ಇಂಡಿಕೇಶನ್ ಉಂಟಾ ಮಾರ್ತಾ ಆಯ್ತಾ ಈಗ ಏನಾಗುತ್ತೆ ಗೊತ್ತಾ ಇಲ್ಲಿ ಕುಜನ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಉಂಟು ಓಕೆ ಕುಜನೇ ಮಂಗಳನೇ ಟ್ರಾನ್ಸ್ಫರ್ ಆಗ್ತಾ ಉಂಟು ಮಂಗಳ ಇಲ್ಲಿ ರಾಹು ಜೊತೆಗೆ ಸೇರ್ಕೊಂಡಿದ್ದಾನೆ ಕಡೆ ಆಕ್ಸಿಡೆಂಟ್ ಕೊಡ್ತೇನೆ ಅಂತ ಅಂತ ಇವ್ರು ಮಾಡ್ಕೊಂಡಾಗ ಆ ಆಗಿದೆ ಅಲ್ವಾ ಸೊ ನೋಡಿ ಅದು ಗಂಭೀರ ರೀತಿಯಲ್ಲಿ ಅಂತ ಆಗಿರ್ಲಿಕ್ಕಿಲ್ಲ ಮೈನರ್ ಆಗಿದೆ ಇಲ್ಲ ಗಂಭೀರ ರೀತಿಯಲ್ಲಿ ಆಗ್ತಾ ಇತ್ತು ಅಲ್ವಾ ಈಗ ಸಿಟ್ಟು ಮಾಡ್ಕೊಳ್ಳಿ ಅದು ಗಂಭೀರ ರೀತಿಯಲ್ಲಿ ಆಗ್ತಾಯಿತ್ತು ನೀವು ಹಾಸ್ಪಿಟಲಲ್ಲಿ ಹುಡುಕ್ತಾ ಇದ್ದೀರ ಅವನು ಹೋಗಿ ಓಕೆನಾ ಇಂಥ ಪರಿಸ್ಥಿತಿ ಈಗ ಅವ್ ನಾನು ಹೇಳಿದ್ರೆ ಅವ್ನು ಸಿಟ್ಟು ಮಾಡ್ಕೊಳ್ಳಿ ಮನೆಯಲ್ಲಿ ಮಾಡ್ಕೊಳ್ಳಿ ಹೊರಗಡೆ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಸೊ ಇದು ಏನಾಗಿದೆ ಕ್ಲೆನ್ಸಿಂಗ್ ಆಗ್ತಾ ಹೋಗ್ತದೆ ತನ್ನಿಂದಾನೇ ಯಾಕಂದರೆ ಅವರ ಒಳಗಿರುವಂಥ ಅದು ಇಂಟ್ರಲ್ ಅದು ಹೊರಗೆ ಬರಬೇಕು ಎಲ್ಲವೂ ಕೂಡ ಎಲ್ಲ ಕೂಡ ಹೊರಗೆ ಬಂದಾಗ ಕುಜನ ಎನರ್ಜಿ ಬ್ಯಾಲೆನ್ಸ್ ಆಗಿದೆ ಕುಜನ ಎನರ್ಜಿ ಬ್ಯಾಲೆನ್ಸ್ ಆದರೆ ಸಾಕು ಈ ಜಾತಕ ಬ್ಯಾಲೆನ್ಸ್ ಆಗಿದೆ ಅನ್ಯತ ನಿಮಗೆ ಖಂಡಿತ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಜಾತಕಮ್ಮ ನಾನು ಬೇಕಾದರೆ ಬರ್ದಿಟ್ಕೊಂಡು ಚೆಕ್ ಮಾಡಿ ಎಲ್ಲಿವರೆಗೆ ಶುಕ್ರದೇಶ ಉಂಟು ಇನ್ನೂ ಕೂಡ ಅವನಿಗೆ ತುಂಬ ಸಮಯ ಉಂಟು ನಾನು ಹೇಳಿದರೆ ಇನ್ನೊಂದು ಆರು ವರ್ಷಗಳ ಕಾಲ ಈ ವೆರಿ ಡೇಂಜರ್ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಸ್ನೇಹಿತರ ಜೊತೆಗೆ ಕಳಿಸಬೇಕು ಬೈಕಲ್ಲಿ ಕಳಿಸ್ಬೇಕು ಗಾಡಿ ಕೊಟ್ಟು ಕಳಿಸಬೇಕು ಬಿ ಕೇರ್ಫುಲ್ ಇಬ್ಬರಿಬ್ಬರು ಹೋಗಬೇಕಮ್ಮ ಒಬ್ಬರು ಯಾವತ್ತು ಕ್ರಿಯೇಟ್ ಆಗುತ್ತೆ ಇಷ್ಟಂತೂ ಮಾಡ್ಕೊಳ್ಳಿ ಓಕೆನಾ ಸಿಟ್ಟಿಗೆ ಸಿಟಿಗೆ ಪರವಾಗಿಲ್ಲ ಮ್ಯಾನೇಜ್ ಆಗುತ್ತೆ ಬಟ್ ನನಗೆ ಒಂದು ಮಾತು ಹೇಳಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಅಲ್ಲಿ ನಿಮ್ಮ ದೇವರ ಕೋಣೆ ಅಥವಾ ದಕ್ಷಿಣದಲ್ಲಿರ್ಬೇಕು ಅಥವಾ ನಿಮ್ಮ ದೇವರ ಫೋಟೋಗಳನ್ನ ದಕ್ಷಿಣದಲ್ಲಿ ಇಟ್ಟಿದ್ರೆ ಎಲ್ಲಿ ಉಂಟಮ್ಮ ಸೊ ಗೊತ್ತಿಲ್ಲ ಅದನ್ನ ತೆಗೆದು ನೀವು ನೀರಲ್ಲಿ ಹಾಕ್ಬೇಕಮ್ಮ ಇಲ್ಲಾಂದ್ರೆ ಮೊದಲು ಅದನ್ನ ತೆಗೆದು ಹಾಕಿ ಅಂದ್ರೆ ನಿಮ್ಮ ಮನೆಯಲ್ಲಿ ಅವನಂತ ನಿಮ್ಗೂ ಸಿಟ್ಟು ಬರುತ್ತೆ ಮತ್ತೆ ನೀವು ಅದೇ ರೀತಿ ಆಡ್ತೀರಾ ನಿಮ್ಮ ಮನೆಯಲ್ಲಿ ಆ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ಇಟ್ಟಂತಹ ದೇವರ ಫೋಟೋಗಳನ್ನು ತೆಗೆದು ನೀರಲ್ಲಿ ವಿಸರ್ಜನೆ ಮಾಡಿಮಾ ನಂತರ ಕ್ಲಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೇದಾಗ್ಲಿ ಓಕೆನಾ ಕೇಳುವಂತ ರೆಮಿಡೀಸ್ ಮಾಡ್ಕೊಂಡ್ರೆ ಐತಲ್ಲ ಸರ್ ನಿಜವಾಗಿ ಎಲ್ಲಾ ಮನುಷ್ಯರು ಒಳ್ಳೆ ರೀತಿ ಇರ್ತಾರೆ ಅಂತ ನನ್ನ ಅನಿಸಿಕೆ ಸರ್ ನಿಜವಾಗಿ ತುಂಬಾ ಖುಷಿ ಆಗತ್ತೆ ನೀವ್ ಹೇಳಿದ ಪ್ರತಿಯೊಂದು ನಾನು ಫಾಲೋ ಮಾಡಿದೀನಿ ಇವತ್ತಿವ ಈ ಮಟ್ಟದಲ್ಲಿ ಇದೀನಿ ಅಂತಂದ್ರೆ ನೀವೇ ಅಂತ ಹೇಳ್ಬೋದು ಸರ್ ನಂಗೆ ಸರಿ 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 ಆಯ್ತಮ್ಮ ದೇವ್ರ ಒಳ್ಳೇದ್ ಮಾಡಿ ನಾನು ಹೇಳಿದ ಇದನ್ನು ಮಾಡ್ಕೊಳ್ಳಿ ಮಾ ಗೆದ್ದೆ ಗೆಲ್ತೀರಾ ಓಕೆನಾ ಓಕೆ ರೈಟ್ 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 ಒಳ್ಳೇದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಓಕೆ ರೈಟ್ ಸೊ ಬಂದ್ಮೇಡಮ್ ಅಸೊ ಗುರು ಬಂದು ಗುರು ಯಾಕೆ ಬರ್ತಾನೆ ಯಾಕೆ ನಿಮಗೆ ಅಲ್ಲಿ ಅಲ್ಲೊಂದು ಕಡೆ ಕೊಡಬೇಕಾತ ಓಕೆ ನಿಮಗೆ ಒಂದು ಬೆಳವಣಿಗೆ ಕೊಡಬೇಕು ನಿಮಗೆ ಅಭಿವೃದ್ಧಿ ಅನ್ನೋ ಅದಕ್ಕೋಸ್ಕರ ಗುರು ಬರ್ತಾ ಇದ್ದಾನೆ ಓಕೆನಾ ಈಗ ಗುರು ದೇಶ ಬಂದು ನಿಂತಿದೆ ಅಲ್ವಾ ಗುರುದೇಶ ಬಂದು ನಿಂತಿದೆ ನಿಮಗೆ ಗುರುದೇಶ ಉಂಟು ನಿಮಗೆ ಆ ಗ್ರೋತ್ ಆಗಬೇಕಂದ್ರೆ ನಿಮಗೂ ಇಚ್ಛೆ ಇದೆ ಗ್ರೋತ್ ಹೋಗ್ಬೇಕಂತ ಬಟ್ ಇಲ್ಲಿ ಏನು ಮಾಡ್ತಾ ಇದ್ರ ಮನೆಯಲ್ಲಿ ತಂದೆ ಇದ್ದರೆ ತಂದೆಗೆ ಬೈಯೋದು ತಾಯಿ ಇದ್ರೆ ತಾಯಿಗೆ ಬೈಯೋದು ಗುರುಗಳಿದ್ರೆ ಗುರುಗಳಿಗೆ ಬೈಯೋದು ಹಿರಿಯರನ್ನು ನೋಡಿದರೆ ಆಗೋದಿಲ್ಲ ವಯಸ್ಸಾದವರು ನೋಡಿದರೆ ಆಗೋದಿಲ್ಲ ಅಲ್ವಾ ಏನೇನಿದ್ರು ಕೂಡ ಅವರಿಗೆ ಬೈತಾ ಇರ್ತೀರ ಅವರಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ನಿಮಗೆ ಗುರು ಕೆಟ್ಟೋಗ್ತಾನೆ ರೈಟ್ ಈಗ ನಿಮಗೆ ಗುರು ಏನು ಅಭಿವೃದ್ಧಿ ಕೊಡಲಿಕ್ಕೆ ಬರ್ತಾ ಅಭಿವೃದ್ಧಿ ಕೊಡೋದೇ ವಾಪಸ್ ಹೋಗಿಬಿಡ್ತಾರೆ ಏನು ಯಾಕಂದರೆ ಆ ತತ್ವಗಳು ಇರುವುದೇ ಅವರಲ್ಲಿ ಅಲ್ವಾ ನಿಮ್ಮ ತಂದೆಯಲ್ಲಿ ಗುರುತತ್ವ ಇದೆ ತಾಯಿಯಲ್ಲಿದೆ ಅಲ್ವಾ ನಿಮ್ಮ ಹಿರಿಯರಲ್ಲಿದೆ ನಿಮ್ಮ ಗುರುಗಳಲ್ಲಿದೆ ತಾನೇ ಗುರುತತ್ವ ಎಲ್ಲವೂ ಕೂಡ ಸೊ ಅವರನ್ನೇ ನೀವು ಎಲ್ಲೊಂದು ಕಡೆ ಹೀನಾಯವಾಗಿ ನೋಡ್ತಾ ಇದ್ದೀರಿ ಅವರನ್ನೇ ಎಲ್ಲೊಂದು ಕಡೆ ನೀವು ತುಂಬಾ ದುಶ್ಮಂತರ ನೋಡ್ತಾ ಇದ್ದೀರಿ ಸೊ ಗುರಿಯಲ್ಲಿ ಕೆಲಸ ಮಾಡ್ತಾನೆ ಚಾನ್ಸೇ ಇಲ್ಲ ತಾನೆ ಗುರು ನೋಡಿ ನಿಮ್ಮ ಒಂದು ಒಳಗಿಂದ ಆನಂದ ಅಂತ ಇರ್ತದಲ್ವ ಅಂದರೆ ನಿಮ್ಮ ಒಂದು ಇನ್ನರ್ ಹ್ಯಾಪಿ ಅಂತ ಇರ್ತದಲ್ವ ಅದು ಗುರುವಿನಿಂದ ಬರಬೇಕು ನಿಮಗೆ ಬೇರೆ ಯಾರು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ ಆ ಆ ಆನಂದವನ್ನು ಆ ಖುಷಿಯನ್ನು ಗುರುವಿನಿಂದ ಬಿಟ್ಟು ಬೇರೆ ಯಾರು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ ಶುಕ್ರ ನಿಮಗೆ ಭೌತಿಕ ರೀತಿಯಲ್ಲಿ ಲಗ್ಸುರಿಯನ್ನು ಕೊಡ್ತಾನೆ ಪರವಾಗಿಲ್ಲ ಆಗಿ ಇರ್ತೀರ ಬಟ್ ಆ ಒಳಗಿಂದ ಖುಷಿ ತಾನೇ ಅದಕ್ಕೆ ಗುರು ಕೆಲಸ ಮಾಡಿ ಗುರು ಕೆಲಸ ಮಾಡಿದ್ರೇ ಒಳಗಿಂದ ಖುಷಿ ಅನ್ನಿಂದ ಖುಷಿ ಬರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಯಾವಾಗ ಗುರು ದಶೆ ಬಂದು ನಿಂತಿದೆ ಅಂದಾಗ ನೀವು ನಿಮ್ಮ ಗುರು ಹಿರಿಯನನ್ನು ಬಹಳ ಆತಿಥ್ಯದಿಂದ ಅವರನ್ನು ಕಾಣಬೇಕಾಗುತ್ತೆ ಅಥವಾ ದೇವಸ್ಥಾನದಲ್ಲಿ ಜಗಳ ಮಾಡೋದು ದೇವಸ್ಥಾನಕ್ಕೆ ಹೋಗುವಾಗ ಜಗಳ ಮಾಡೋದು ದೇವಸ್ಥಾನಕ್ಕೆ ಹೋಗುವುದೇ ಇಲ್ಲ ಯಾವುದು ಬೇಡ ದೇವರ ಇಲ್ಲ ಅಂತ ನೀವು ಹಠ ಕಟ್ಟೋದು ಆಗ ಗುರು ಏನು ಮಾಡಲ್ಲ ಗುರು ಏನು ಮಾಡ್ತಾರೆ ಏ ಬೇಡಪ್ಪ ನಿಂಗೆ ಯಾವುದು ಬೇಡ ಸೊ ನಾನು ಕೂಡ ಅಭಿವೃದ್ಧಿ ಕೊಡೋದಿಲ್ಲ ಹೊರಟೋಗಿ ಬಿಡ್ತೀನಿ ಏನಾಗುತ್ತೆ ಯಾವಾಗ ನೀವು ಇದನ್ನೆಲ್ಲ ಮಾಡ್ತೀರಾ ಅಲ್ವಾ ಅದರ ಜೊತೆಗೆ ನಿಮ್ಮ ಕೆಲಸ ಮಾಡುವಲ್ಲಿ ಬಾಸ್ ಯಾರು ಇದ್ದಾರೆ ಅವ್ರ ಜೊತೆ ಜಗಳ ಮಾಡೋದು ಅವ್ರ ಜೊತೆ ಜಗಳ ಮಾಡಿದ್ರಂತೂ ನಿಮ್ಮ ನೈನ್ತ್ ಹೌಸ್ ಕೆಟ್ಟೋಯ್ತು ಈಗ ಬಾಸ್ ಜೊತೆ ಜಗಳ ಮಾಡೋದು ತಂದೆ ಜೊತೆ ಜಗಳ ಮಾಡೋದು ಗುರು ಜೊತೆ ನೈನ್ತ್ ಹೌಸ್ ಕೆಟ್ಟೋಗುತ್ತೆ ನೈನ್ತ್ ಹೌಸ್ ಹೋದಾಗ ಏನಾಗುತ್ತೆ ಅಂದರೆ ನೈನ್ತ್ ಹೌಸ್ ಅಂದರೆ ನಿಮ್ಮ ಅಭಿವೃದ್ಧಿಯ ಜಾಗ ಅದು ಭಾಗ್ಯ ಭಾಗ್ಯಕ್ಕೆ ತೊಂದರೆ ಬಂತು ಈಗ ಏನು ಮಾಡ್ತೀರಾ ಅಲ್ವಾ ನಿಮಗೆ ಕೆಲವೊಮ್ಮೆ ಚಿಕ್ಕ ವಯಸ್ಸು ಇರ್ತದೆ ಚಿಕ್ಕ ವಯಸ್ಸಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಗುರು ದೇಶ ಬಂದ್ಬಿಡ್ತೀಗ ಅಭಿವೃದ್ಧಿ ಕೊಡಲಿಕ್ಕೆ ಬಂದು ಬರ್ತಿರ್ತಾನೆ ಆತ ಅಭಿವೃದ್ಧಿ ಕೊಡಬೇಕಾತ ಹಾಗಾದರೆ ಆತ ಎಷ್ಟೇ ನೆಗೆಟಿವ್ ಆಗಿದ್ರು ಕೂಡ ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಆತ ಪಾಸಿಟಿವ್ಗೆ ವರ್ಕೌಟ್ ಆಗ್ತಾನೆ ಪಾಸಿಟಿವಿಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಅಲ್ಟಿಮೇಟ್ ಅದೊಂದು ರಿಸಲ್ಟನ್ನು ಕೊಡ್ತಾನೆ ಅಲ್ವ ಅದು ಬಿಟ್ಟು ನೀವೇನಾದರೂ ಕಿರಿಕಿರಿ ಮಾಡಿದರೆ ಅಲ್ವಾ ನೀನು ಕೆಲವರಿಗೆಲ್ಲ ತಂದೆಯನ್ನು ನೋಡಿದರೆ ಆಗೋದಿಲ್ಲ ತಾಯಿಯನ್ನು ನೋಡಿದ್ರೆ ಆಗೋದಿಲ್ಲ ಅಜ್ಜಿಯನ್ನು ನೋಡಿದ್ರೆ ಆಗೋದಿಲ್ಲ ಅಜ್ಜ ಏ ಅವರೆಲ್ಲ ಬೇಕು ನಿಮಗೆ ಅವರೇ ತಾನೇ ಅದೇ ಡಿ ಎನ್ ಎ ತಾನೇ ಇಲ್ಲಿರುವಂಥದ್ದು ಅಲ್ಲಿಂದ ತಾನೇ ಟ್ರಾನ್ಸ್ಫರ್ ಆಗಿ ಬಂದಿರುವಂಥದ್ದು ಅವರೇ ನೀವು ತಾನೇ ನೀವೇ ಅವರು ತಾನೇ ಎಲ್ಲವೂ ಕೂಡ ಅವರು ಚೆನ್ನಾಗಿದ್ದಾರೆ ನೀವು ಕೂಡ ಚೆನ್ನಾಗಿದ್ದರೆ ಯಾಕಂದರೆ ಆ ಡಿ ಎನ್ ಎ ಸ್ಟ್ರಕ್ಚರ್ ಏನುಂಟು ಅಲ್ಲಿ ತೊಂದರೆ ಅನುಭವಿಸ್ತಾ ಉಂಟು ಅಂದರೆ ಇಲ್ಲಿ ಕೂಡ ತೊಂದರೆ ಆಗುತ್ತೆ ಅದಕ್ಕೆ ರೈಟಾ ಇಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಈಗ ಒಂದು ಆ ಒಂದು ತಾಯಿ ಮಗು ಈಗ ಹಾಸ್ಪಿಟಲಲ್ಲಿದ್ದರೆ ಆ ಮಗುವಿಗೆ ಅದರ ದೇಹದಲ್ಲಿ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ನೋವು ಉಂಟಾಗುತ್ತೆ ಹಾಸ್ಪಿಟಲಲ್ಲಿ ಅದು ತಾಯಿಗೆ ಫೀಲ್ ಆಗುತ್ತೆ ಅಷ್ಟೇ ನೋವು ತಾಯಿಗೆ ಫೀಲ್ ಆಗುತ್ತೆ ಅದು ಏನು ಅನುಭವಿಸ್ತು ತಾಯಿ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಯಾಕೆ ಹಾಗೆ ಯಾಕಂದರೆ ಡಿ ಎನ್ ಎ ಸ್ಟ್ರಚರಲ್ಲಿ ಕನೆಕ್ಷನ್ ಉಂಟು ಅದಕ್ಕೋಸ್ಕರ ಹಾಗೆ ಅದಕ್ಕೋಸ್ಕರ ನಿಮಗೆ ಇವತ್ತು ಮದುವೆ ಆಗ್ತಾ ಇಲ್ಲ ಹಾಗಾದರೆ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಇಲ್ಲ ಅಂತ ಇದೆ ನಿಮಗೆ ನಿಮಗೆ ಗುರು ಹಿರಿಯರ ಬ್ಲೆಸ್ಸಿಂಗ್ಸ್ ಇಲ್ಲ ಯಾಕೆ ಇಲ್ಲ ಯಾಕಂದರೆ ಕಡೆಗಣಿಸಿದ್ದೀರಾ ನೀವು ನಿಮಗೆ ಆಗುವುದಿಲ್ಲ ಅವರನ್ನು ನೋಡಿದ ಕೂಡಲೇ ಅದಕ್ಕೋಸ್ಕರ ಇವತ್ತು ಅವರ ಬ್ಲೆಸಿಂಗನ್ನು ಪಡ್ಕೊಂಡ ನಂತರ ನಿಮಗೆ ಮ್ಯಾರೇಜ್ ಆಗುತ್ತೆ ಅನ್ನೋದು ಆಗಲಿಕ್ಕೆ ಬಿಡುವುದಿಲ್ಲ ರೈಟಾ ಇಂಥ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ಅದಕ್ಕೋಸ್ಕರ ಆ ಡಿ ಎನ್ ಎಸ್ ಅಲ್ಲಿ ಏನು ಉಂಟು ಅದೇ ಡಿ ಎನ್ ಎ ಸ್ಟ್ರಚರ್ ಇಲ್ಲಿರುವಂಥ ಅಲ್ಲಿ ಸಂಕಟ ಪಡ್ತಾ ಉಂಟು ಇಲ್ಲಿ ಕೂಡ ಸಂಕಟ ಪಡುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅದನ್ನು ಖುಷಿಯಾಗಿರ್ತಾರೆ ಇಲ್ಲಿ ಖುಷಿಯಾಗಿರ್ತದೆ ಎಷ್ಟು ಸುಲಭ ತಾನೇ ತಂದೆಯನ್ನು ತಾಯಿಯನ್ನು ಅಜ್ಜ ಅಜ್ಜಿ ಯಾರಿದ್ರು ಕೂಡ ಗುರು ಹಿರಿಯರನ್ನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವರನ್ನು ಮೇಂಟೈನ್ ನೋಡಿ ಮೊದಲು ಮೊದಲು ನಮಗೂ ಬುದ್ಧಿ ಓಕೆ ನಾನು ನಮಗೂ ಗೊತ್ತಿರಲಿಲ್ಲ ಏನು ಅಂತ ಬಲೆ ನಮ್ಮಿಂದ ಕೂಡ ಇರಿಟೇಷನ್ ಆಗಿರೋ ಇಲ್ಲ ಅಂದರೆ ಬತ್ತು ಬುದ್ಧಿ ಬಂದ ನಂತರ ಆ ನಂತರ ಅದನ್ನೆಲ್ಲ ಅನುಭವದಿಂದ ನೋಡ್ತಾ ನೋಡ್ತಾ ಏನು ಮಾಡಲ್ಲ ನನಗೆಲ್ಲ ಗೊತ್ತಿಲ್ಲ ಬಿಟ್ಟಿದೆ ಜೀವನ ಅಂದ್ರೆ ಏನಂತ ನನಗಂತೂ ಗೊತ್ತಾಗಿದೆ ಅಲ್ವಾ ನನಗೆ ಒಂದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೂ ಕೂಡ ಹೇಳಿಕೊಡ್ತೇನೆ ಜೀವನ ಅಂದ್ರೆ ಏನಪ್ಪ ಕರ್ಮ ಅಂದ್ರೆ ಏನು ಕರ್ಮದ ಫಲ ಹೇಗೆ ಸಿಗ್ತದೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಎಲ್ಲ ಹೇಳಿಕೊಡ್ತೀನಿ ನಾನು ರೈಟ್ ಅವರೆಲ್ಲ ಜೀವನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಈಗ ನನ್ನ ಕ್ಲಾಸಲ್ಲಿ ಬಂದ್ಕೊಂಡು ರೈಟ್ ಅರ್ಥ ಆಗುತ್ತೆ ನಿಮಗೆ ಇದೇ ರೀ ಟಿವಿಯನ್ನು ನೋಡ್ಕೊಂಡು ಎಷ್ಟು ಜನ ಜೀವನ ಬದಲಾವಣೆ ಮಾಡ್ಕೊಂಡಿಲ್ಲ ಅದೇ ರೀತಿ ನನ್ನ ಕ್ಲಾಸಲ್ಲಿ ಕೂಡ ಬದಲಾವಣೆ ಮಾಡ್ಕೊಳೆ ಯಾಕಂದ್ರೆ ಕರ್ಮದ ಥಿಯರಿ ಗೊತ್ತಿದ್ದವ ಎಲ್ಲಿ ಹೋದ್ರೂ ಜಯಿಸ್ತಾನೆ ಕರ್ಮದ ಥಿಯರಿ ಗೊತ್ತೇ ಇಲ್ಲ ಕರ್ಮ ಅಂದ್ರೆ ಗೊತ್ತೇ ಇಲ್ಲ ಸೊ ಅವ್ನು ಎಲ್ಲಿ ಹೋದ್ರೂ ಕೂಡ ಜಯಿಸೋಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತೀನಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಹಾ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ದೀರಾ ನಾನು ಸುಧಾ ಅಂತ ಓಕೆ ಹುಡುಗಿಯಿಂದ ಮಾತಾಡ್ತಿದ್ದೀನಿ ಮಗಳ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಗಳ ಹೆಸರು ಪೂಜಾ ಓಕೆ ಪೂಜಾ ಆಯ್ತಮ್ಮ 29 5 96 ಹ್ಮ್ ಮಧ್ಯಾಹ್ನ 3 15 ಸಮಯ ಸಾರಿ ಹುಟ್ಟಿದ್ದು ಹುಟ್ಟಿದ್ದು ಉಡುಪಿ ಉಡುಪಿ ಓಕೆ ಏನು ತಿಳ್ಕೊಬೇಕಮ್ಮ ಇದರಲ್ಲಿ ಯಾವಾಗ ಅಂತ ಯೋಗ ಅಂತೂ ಬಂದು ನಿಂತಿದೆ ಅಮ್ಮ ಗುರುದೇಶ ನಡೀತಾ ಉಂಟಲ್ಲ ಗುರುದೇಶ ನಡೀತಾಂಟು ಶನಿಭುಕ್ತಿ ನಡೀತಾ ಉಂಟು ಓಕೆ ಇದು ಚಿತ್ತ ನಕ್ಷತ್ರ ಕನ್ಯಾರಾಶಿ ಜಾತಕಮ್ಮೆ ರೈಟ್ ಏನು ಏನುಂಟು ಇದರಲ್ಲಿ ಅಂತ ಜಸ್ಟ್ ವೈಟ್ ಅಮ್ಮ ಹೇಳಿಕೊಡ್ತೇನೆ ಓಕೆ ಮದುವೆ ವಿಚಾರದಲ್ಲಿ ಹೋಗ್ತಾರೆ ಅಮ್ಮ ಜಾಬ್ ಅಲ್ಲಿ ಇವರು ಜಾಬಲ್ಲಿ ಜಾಬ್ ಚೆನ್ನಾಗಿರ್ತದಮ್ಮ ಪರವಾಗಿಲ್ಲ ಬಟ್ ಮದ್ವೆ ಜೀವನ ಏನಾಗುತ್ತೆ ಇದ್ರೆ ಹೇಳ್ಕೊಡ್ತೇನೆ ನಿಮಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಏನಾಗುತ್ತೆ ಈ ಜಾತಕ ಸ್ವಲ್ಪ ಡಿಲೇ ಮಾಡುತ್ತೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಮದುವೆ ಯೋಗ ಬಂದು ನಿಂತಿದೆ ಪರವಾಗಿಲ್ಲ ಬಟ್ ಡಿಲೇ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ನಿಮ್ಮ ಸಪ್ತಮದ ಭಾವದಲ್ಲಿ ಇದ್ದಾನೆ ಅಂದ್ರೆ ಸಪ್ತಮನ ರಾಹು ನೋಡ್ತಾ ಇದ್ಕೋಸ ಸ್ವಲ್ಪ ಡಿಲೇ ಆಗುತ್ತೆ ಏನೇ ಇದ್ರು ಕೂಡ ಇವರಿಗೆ ಈ ಮೇ ಕಳೆದ ನಂತರ ಅಂದ್ರೆ ಈ ಮೇ ತಿಂಗಳು ಮುಗಿಬೇಕು ಅವರ ಡೇಟ್ ಆಫ್ ಬರ್ತ್ ಮುಗಿಬೇಕು ಆ ನಂತರ ಮ್ಯಾರೇಜ್ ಆಗುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತಮ್ಮ ನೀವು ಪ್ರಯತ್ನ ಮಾಡಿ ಬಟ್ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಪ್ರಯತ್ನ ಮಾಡಿಮ್ಮ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಈ ಜಾತಕದಲ್ಲಿ ಪ್ಲಾನೆಟರಿ ಪೊಸಿಷನ್ ಬೇರೆ ವಿಚಾರಕ್ಕೆ ಪರವಾಗಿಲ್ಲ ಈಗ ಅವರಿಗೆ ಮನೆ ವಿಚಾರ ಬಂದುಬಿಡ್ತು ಅದರಲ್ಲಿ ಏನು ತೊಂದರೆ ಆಗೋದಿಲ್ಲ ಅವರಿಗೆ ವಾಹನ ತಗೊಳ್ಬೇಕು ಅವರಿಗೆ ಓಕೆ ಏನು ಪ್ರಾಬ್ಲಮ್ ಆಗಲ್ಲ ಅವರಿಗೆ ಕೆಲಸ ಬೇಕು ಬಹಳ ಒಳ್ಳೆ ಕೆಲಸ ಇರ್ತದೆ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಕೆಲಸ ಇಲ್ಲ ಆ ಮಟ್ಟಕ್ಕೆ ಕೂಡ ಬೆಳೀತಾರೆ ಅದು ಓಕೆ ಬಟ್ ಮದುವೆ ವಿಚಾರ ಬಂದಾಗ ಪ್ರಾಬ್ಲಮ್ ಉಂಟಮ್ಮ ಓಕೆನಾ ಮದುವೆ ವಿಚಾರದಲ್ಲಿ ಸಮಸ್ಯೆ ಉಂಟು ಅದು ತೊಂದರೆ ಇಲ್ಲ ಅವರೇ ಡಿಲೇ ಮಾಡಿದ್ರು ಮಾಡ್ಲಿಮ್ಮ ಓಕೆ ನಾ ಅವರೇ ಡಿಲೇ ಮಾಡ್ತಾ ಇದ್ರು ಕೂಡ ಮಾಡಲಿ ಏನೋ ಸಮಸ್ಯೆ ಇಲ್ಲ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ತೇನೆ ಈಗ ಓಕೆ ಸುಮ್ಮನೆ ಇದ್ದು ಬಿಡಿ ಸೊ ಸ್ವಲ್ಪ ಸಮಯ ಹೋಗಲಿ ಇಪ್ಪತ್ತ ಆರು ಬಂದಾಗ ಅಂದ್ರೆ ಇವರಿಗೆ ಈಗ ಎರಡು ಸಾವಿರದ ಇಪ್ಪತ್ತೊಂದು ಮೇಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಮೇ ಒಳಗೆ ಮ್ಯಾರೇಜ್ ಆಗುವಂತ ಒಂದು ಯೋಗ ಭಾಗ್ಯ ಅವರ ಪಾಲಿಗೆ ಒಂದು ಖಂಡಿತ ಇದೆಯಮ್ಮ ಅದನ್ನು ಅರ್ಥ ಮಾಡ್ಕೊಳ್ಳಿ ಆನಂದ್ರೆ ಇವರಿಗೆ ಸ್ವಲ್ಪ ಏನು ಅಹಮ ಉಂಟಮ್ಮ ಇವರು ಮಾತನ್ನು ಕೂಡ ಕೇಳುವುದಿಲ್ಲ ಮಾರ್ತಾ ಯಾವುದು ಕೂಡ ಡೋಂಟ್ ಕೇರ್ ಮಾಡಿಬಿಡ್ತಾರೆ ಒಳ್ಳೇದಲ್ಲ ಬಟ್ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ ನೋಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ಮದುವೆ ಜೀವನ ಮದುವೆಗೆ ಸಂಬಂಧ ಸ್ವಲ್ಪ ಡಿಲೇ 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 ಓಕೆನಾ ಲೇಟ್ ಆಗಿ ಉಂಟು ಅದಕ್ಕೆ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿಮ್ಮ ಒಳ್ಳೇದಾಗ್ಲಿ ತಾಯಿ ರೈಟ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಸೊ ಹೀಗೆ ಹೀಗೆ ಅಲ್ವಾ ಗುರುವಿಗೆ ಸಂಬಂಧಪಟ್ಟದೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಇವತ್ತು ನಿಮ್ಮ ಬಳಿ ಒಬ್ಬ ಒಂದು ತಾಯಿ ಇದ್ದಾರೆ ನಿಮ್ಮ ಬಳಿ ಒಬ್ಬರು ತಂದೆ ಇದ್ದಾರೆ ಸೊ ನೀವು ಭಾಗ್ಯವಂತರು ರೈಟಾ ಅವರು ಇವತ್ತು ನಿಮಗೆ ಬೈತಾ ಇದ್ದಾರೆ ತಾಯಿ ಬೈತಾರೆ ತಂದೆ ಬೈತಾರೆ ಏ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಅಂತ ಅರ್ಥ ಅವರು ಬೈತಾ ಇದ್ದಾರೆ ಅಂದರೆ ನಿಮ್ಮ ಭವಿಷ್ಯ ವಿಶೇಷ ರೀತಿಯಲ್ಲಿ ಉಜ್ವಲವಾಗಿರುತ್ತದೆ ಯಾಕೆ ಬೈತಾರೆ ಅವ್ರು ಬೈಯೋದ್ರಿಂದ ತಾನೇ ನೀವು ಯಾವತ್ತು ರಿಪೇರಿ ಆಗೋದು ಅವರು ಬೈಲಿಲ್ಲ ಅಂದರೆ ರಿಪೇರಿ ಹೇಗೆ ಆಗ್ತೀರಾ ಚಾನ್ಸೇ ಇಲ್ಲ ತಾನೆ ಹಾಗಾದರೆ ಯಾರಿಗೆ ತಾಯಿ ಬೈತಾಯಿದರೆ ಅವ್ರ ಅದೃಷ್ಟವಂತರು ತಂದೆ ಬೈತಾ ಇದ್ರೆ ನೀವು ಅದೃಷ್ಟವಂತರು ಡೆಫಿನೆಟ್ ಆಗಿ ಯಾರು ಇಲ್ಲ ಉಂಡಾಡಿ ಗುಂಡನಾಗಿ ಬೆಳೆಸ್ತಾರೆ ಖಂಡಿತ ಅದು ಎಲ್ಲೋ ಕಡೆ ಹೋಗಿ ದಾರಿ ತಪ್ಪುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಕೆಲವೊಂದು ಬಾರಿ ಓಕೆನಾ ಎಲ್ಲ ಬಾರಿ ಅಂತ ನಾನಂತೂ ಹೇಳೋದಿಲ್ಲ ಬಟ್ ಇವತ್ತು ತಾಯಿ ಬೈತಾ ಇದ್ದಾರೆ ದಯವಿಟ್ಟು ಅವರಿಗೆ ಅಪೋಸ್ ಅಪೋಸ್ ಆಗಿ ಅಪೋಸ್ ಮಾಡಬೇಡಿ ತಂದೆಗೂ ಅಪೋಸ್ ಮಾಡಬೇಡಿ ಅವರ ಮಾತನ್ನು ಕೇಳಿ ಅವರ ಕಾ ಅವರ ಪಾದವನ್ನು ಸ್ಪರ್ಶ ಮಾಡಿ ಅವರನ್ನು ಪ್ರೀತಿ ಮಾಡಿ ಏನಾದರೂ ಮಾಡಿ ಓಕೆ ಈಗ ಲೇಟೆಸ್ಟ್ ನೀವು ಪಾದ ಸ್ಪರ್ಶ ಮಾಡಿ ಮಾಡಲಿಕ್ಕೆ ಆಗುದಿಲ್ಲ ಆಲಿಂಗನೂ ಮಾಡ್ಬೋದು ಅದನ್ನಾದ್ರೂ ಮಾಡಿ ಅಥವಾ ಅವರಲ್ಲಿ ಒಳ್ಳೆ ಬ್ಲೆಸ್ಸಿಂಗ್ಸ್ ಅನ್ನಾದರೂ ತೆಗೆದುಕೊಳ್ಳಿ ಓಕೆನಾ ಆನಂತರ ಅವರನ್ನು ಖುಷಿಯಾಗಿಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ನಿಮ್ಮ ಕೆಲಸ ಕಾರ್ಯದಿಂದ ತಂದೆ ತಾಯಿ ಖುಷಿ ಆಗಬೇಕು ಅಷ್ಟು ಖುಷಿ ಸಾಕು ಲೈಫಲ್ಲಿ ಬೇರೆ ಬ್ಲೆಸ್ಸಿಂಗ್ಸೇ ಬೇಡ ನಿಮಗೆ ಓಕೆನಾ ಯಾವುದೇ ಯಾವುದೇ ಕಾರಣ ಕೂಡ ಯಾರ್ದು ಬ್ಲೆಸಿಂಗ್ ಬೇಕಾಗಿಲ್ಲ ಯಾವ ದೇವರದ್ದು ಬ್ಲಸಿಂಗ್ ಬೇಕಾಗಿಲ್ಲ ತಂದೆ ತಾಯಿ ಬ್ಲೆಸ್ಸಿಂಗ್ ಮಾಡಿಬಿಟ್ರು ಅದಕ್ಕಿಂತ ದೊಡ್ಡ ಬ್ಲಸ್ಸಿಂಗೇ ಇಲ್ಲ ಈ ಜಗತ್ತಿನಲ್ಲಿ ಓಕೆನಾ ಸೊ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ಆಗ ಗುರು ಹೋಗಿ ನಿಮಗೆ ಅತ್ಯುನ್ನತ ಮಟ್ಟದ ರಿಸಲ್ಟನ್ನು ಕೊಟ್ಟೇ ಕೊಡ್ತಾನೆ ಜಾತಕದಲ್ಲಿ ಓಕೆನಾ ಗುರು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಲ್ಟಿಮೇಟ್ ಸಕ್ಸಸ್ ಆಗಿಬಿಡ್ತೀರ ಅಷ್ಟು ಗ್ರೋತ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ಯಾರೆಲ್ಲ ಆ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ದೊಡ್ಡ ದೊಡ್ಡ ಅಲ್ಲ ಅವರೆಲ್ಲ ಇದನ್ನು ಮಾಡ್ಕೊಂಡೇ ಬಂದಿರ್ತಾರೆ ನಿಮಗೆ ಗೊತ್ತಿರೋದಿಲ್ಲ ಪಾಪ ಅವರು ಏನು ಕಷ್ಟಪಟ್ಟಿರ್ತಾರೆ ಅವ್ರ ತಂದೆ ತಾಯಿ ಏನು ಕಷ್ಟಪಟ್ಟಿರ್ತಾರೆ ಏನು ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದ್ದಾರೆ ನಿಮಗೆ ಗೊತ್ತಿರೋದಿಲ್ಲ ಆದರೆ ಹಿಂದೆ ಒಂದು ಕಥೆನೇ ಇರ್ತದೆ ಬೇರೆನೇ ಆ ಮಟ್ಟಕ್ಕೆ ಬೆಳಿಬೇಕಾದರೆ ಆ ಮಟ್ಟದಲ್ಲಿ ಅವರು ಇರ್ತಾರೆ ಅಷ್ಟು ಕೆಳ ಮಟ್ಟದಲ್ಲಿ ಇರ್ತಾರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋಗಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡೇ ಹೋಗಿರ್ತಾರೆ ಅನ್ಯತ ಹೋಗಿರೋದಿಲ್ಲ ಗುರು ಸುಮ್ಮನೆ ಅವರಿಗೆ ಏನು ಒಂದು ಆ ಒಂದು ಅಭಿವೃದ್ಧಿಯನ್ನು ಸುಮ್ಮನೆ ಅಂತ ಕೊಟ್ಟಿರೋದಿಲ್ಲ ಅದು ಮಾಡಿದರೆ ನಂತರ ಕೊಟ್ಟಿರ್ತಾನೆ ಅದಕ್ಕೋಸ್ಕರ ಇವತ್ತು ನಾನು ಹೇಳಿದರೆ ಯಂಗ್ ಸ್ಟಾರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಅಭಿವೃದ್ಧಿ ಬೇಕು ಒಮ್ಮೆಲೆ ಹಣ ಮಾಡಬೇಕು ಇಚ್ಛೆ ಇರ್ತದೆ ಇಲ್ಲ ಅಂತೇನಿಲ್ಲ ಬಟ್ ಅದರ ಎಲ್ಲಿರ್ತದೆ ಹಣ ಮಾಡಲಿಕ್ಕೆ ಅಲ್ವಾ ಅದು ನಿಮ್ಮ ತಂದೆ ಅದು ನಿಮ್ಮ ತಾಯಿ ಅಜ್ಜ ಅಜ್ಜಿ ಗುರು ಹಿರಿಯರು ಇವರು ಇರ್ತಾರೆ ಇವರನ್ನು ಚೆನ್ನಾಗಿ ನೋಡಿಕೊಂಡಾಗ ಇವರನ್ನು ಮೇಂಟೈನ್ ಮಾಡಿದಾಗಲೇ ನಿಮಗೆ ಒಳ್ಳೆ ರೀತಿಯ ರಿಸಲ್ಟ್ ಬರ್ತದೆ ಅನ್ಯಾತ ಬರೋದಿಲ್ಲ ಕನಸನ್ನ ಎಣಸಬೇಡಿ ನಾನು ಅವರನ್ನು ಕೆಳಗೆ ಹಾಕಿ ಬಲೆ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲದಿಂದಾಗಿ ನೀವು ಬೆಳಿಬಹುದು ನಾಳೆ ನೀವು ಕೆಳಗೆ ಬಿಡಲೇಬೇಕು ಅದು ಇಲ್ಲ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಪ್ರಕೃತಿನೇ ಹಾಗೆ ಯಾವ ರೀತಿ ನೀವು ಮಾಡ್ತೀರಾ ಅದೇ ರೀತಿ ರಿಸಲ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೇವೆ ರೈಟಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳ ಕರೆಯಲ್ಲಿದ್ದಾರೆ ಜೇಣ ಹಲೋ 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 ನಮಸ್ತೆ 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 ಸರ್ ಯಾರು ಯಾರು ಇಲ್ಲಿಂದ ವೇಣುಗೋಪಾಲ್ ಮಂಗಳೂರಿಂದ ಸರಿ ಓಕೆ ಡೇಟ್ ಆಫ್ ಬರ್ತ್ ಟ್ವೆಂಟಿ ತ್ರೀ ಟ್ವೆಲ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ನೈಟ್ ಏಟ್ ಫಿಫ್ಟೀನ್ ಪಿ ಎಮ್ ಓಕೆ ಹುಟ್ಟಿದ್ದಲ್ಲಿ ಹುಟ್ಟಿದ್ದು ಮಂಗಳೂರಿನಲ್ಲಿ ಓಕೆ ನಕ್ಷತ್ರ ಗೊತ್ತಾ ನಿಮಗೆ ಹಾಂ ಉತ್ತರ ನಕ್ಷತ್ರ ಸಿಂಹ ರಾಶಿ ಓಕೆ ಉತ್ತರ ನಕ್ಷತ್ರ ಸಿಂಹ ರಾಶಿಯ ಜಾತಕ ಇದು ನಿಮಗೆ ಗುರು ದೇಶ ನಡೀತಾ ನೋಡಿ ಗುರು ಬಗ್ಗೆ ಮಾತಾಡಬೇಕಾದ್ರೆ ಗುರು ದೇಶ ನಡೀತಾ ನಿಮಗೆ ಈ ಜಾತಕದಲ್ಲಿ ಈಗಿನ ಮಟ್ಟಕ್ಕೆ ಗುರು ದೇಶ ಅಂದ್ರೂ ನಡೀತಾ ನಿಮಗೆ ನೋಡೋಣ ಏನು ರಿಸಲ್ಟ್ ಬರುತ್ತೆ ಅಂತ ಇದರಲ್ಲಿ ಓಕೆನಾ ಓಕೆ ಸಾರಿ ನೀವೇ ತಿಳ್ ಹೇಳಿ ಸರ್ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಅಂದ್ರೆ ಬಂದಾಯ್ತು ಕೆಲಸ ಎಲ್ಲ ಬಿಟ್ಟು ಹಾಗೆ ಮತ್ತೆ ಕೈಯಲ್ಲಿ ಹಣ ಎಲ್ಲ ನಿಲ್ಲುವುದಿಲ್ಲ ಏನಿದ್ರು ಕೂಡ ಪ್ರಾಬ್ಲಮ್ ಆಗ್ತಾ ಉಂಟು ಹಾಗೆ ಕೈಯಲ್ಲಿ ಹಣ ನಿಲ್ಲುದಿಲ್ಲ ಅದೊಂದು ಮಾಮೂಲಿ ಪಾಯಿಂಟ್ ಅಂತ ಹೇಳ್ತೇನೆ ಅದು ಬೇಕಾಗಿಲ್ಲ ಓಕೆ ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ ಅದನ್ನ ಹೇಳಿ ನಂಗೆ ಮಕ್ಕಳೇನಿಲ್ಲ ಓಕೆ ಅದೇ ಸಮಸ್ಯೆ ಆಗುತ್ತಲ್ವಾ ಮಕ್ಕಳ ವಿಚಾರದಲ್ಲಿ ಯಾಕೆ ಅದು ಲಗ್ನನೇ ಹಾಗೆ ಉಂಟು ಒಂದು ವೇಳೆ ಮಕ್ಕಳಿದ್ರು ಕೂಡ ಈ ಸಮಯದಲ್ಲಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಾ ಅಂತ ಇಂಡಿಕೇಶನ್ ಅದು ಏನಿವೆ ಇರಲಿ ಈಗ ಈ ಜಾತಕದಲ್ಲಿ ಏನು ಗುರುದೇಶ ನಿಮಗೆ ಒಳ್ಳೆ ಫಲವನ್ನು ಕೊಡ್ತಾನೆ ಜಸ್ಟ್ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಗುರುದೇಶ ಏನು ಒಳ್ಳೆ ಫಲವನ್ನು ಕೊಡ್ತಾನೆ ಪರವಾಗಿಲ್ಲ ಅಂತ ಹೇಳಿದ್ದೇನೆ ಗುರುದೇಶ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನೂ ಕೊಟ್ಟೇ ಕೊಡ್ತಾನೆ ಸರ್ ಹಣಕಾಸಿನ ವಿಚಾರದಲ್ಲಿ ಖಂಡಿತ ಅದನ್ನು ನಿಲ್ಲುವಂಥದ್ದೆಲ್ಲ ಯಾಕಂದರೆ ನಿಮ್ಮ ಧನಾಧಿಪತಿಯಲ್ಲಿದ್ದಾನೆ ಧನಾಧಿಪತಿ ಆರನೇ ಮನೆಯಲ್ಲಿ ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಹಣಕಾಸು ಅಂತೂ ಖರ್ಚಾಗಿಯೇ ಆಗುತ್ತೆ ಹಣಕಾಸನ್ನು ಯಾರು ನಿಮ್ಮ ತಾಯಿ ಇದ್ರೆ ತಾಯಿ ಜೊತೆಗೆ ಕೊಟ್ಟು ಅಥವಾ ನಿಮ್ಮ ಮನೆಯಲ್ಲಿ ಯಾರು ನಿಮಗೆ ಪ್ರೀತಿ ಪಾತ್ರ ಇರ್ತಾರೆ ಅವರ ಅಕೌಂಟಲ್ಲಿ ಹಾಕಲಿಕ್ಕೆ ನೋಡಿ ಖಂಡಿತ ನಿಮಗೆ ಅದು ಒಳ್ಳೆ ರಿಸಲ್ಟ್ ಬರ್ತದೆ ಈಗ ಕೆಲಸದಲ್ಲಿ ಇದ್ದೀರಲ್ವ ಸರ್ ಅದನ್ನಾದರೂ ಹೇಳಿ ಇಲ್ಲ ಈಗ 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 ಇಲ್ಲ ಸದ್ಯ ಪರದೇಶದಲ್ಲಿ ಇದ್ದೆ ಪರದೇಶದಿಂದ ಬಂದು ಈಗ ಮೂರು ತಿಂಗಳ ಎರಡು ತಿಂಗಳಾಯ್ತು ಜಾಸ್ತಿ ಕೆಲಸ ಎಲ್ಲ ಬಿಟ್ಟು ಬಿಟ್ಟು ಬಂದಿದ್ದೇನೆ ಓಕೆ ನೋಡ್ಬೇಕು ಈಗ ಈಗ ನೀವು ಕೆಲಸ ಹುಡುಕಿದ್ರೆ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ನಿಮಗೆ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ಸರ್ ಅದರಲ್ಲಿ ಖಂಡಿತ ಮುಂದುವರಿಬೋದು ಆನಂತರ ಒಂದೇ ಏನು ತೋರಿಸ್ತಾ ಉಂಟಂದ್ರೆ ಹೋದ ಡಿಸೆಂಬರ್ನಿಂದ ಬರುವ ಡಿಸೆಂಬರ್ ಒಳಗಡೆ ನಿಮ್ಮ ಮನೆ ಏನಾದರೂ ರಿಪೇರಿ ಆಗಬೇಕಂದ್ರೆ ಇಂಡಿಕೇಶನ್ ಉಂಟು ಸರ್ ಓಕೆನಾ ಹಾ ಮನೆ ಮನೆ ಏನಿಲ್ಲ ಹಾಗೇನಿಲ್ಲ ಹೊಸ ಈಗ ಹೊಸತ್ ಮನೆಗೆ ಶಿಫ್ಟ್ ಆಗೋದು ಲೀಸ್ ಅಲ್ಲಿ ಯಾವಾಗ ಶಿಫ್ಟ್ ಆಗುತ್ತೆ ಈಗ ಹೊಸ ಬೇರೆ ಒಂದು ಮನೆಯಲ್ಲಿ ಶಿಫ್ಟ್ ಆಗಿ ಸರಿ ಯಾವಾಗ ಶಿಫ್ಟ್ ಆದದ್ದು ಹೇಳಿ ಲೀಸ್ ಅಲ್ಲಿ ಸರಿ ಯಾವಾಗ ಶಿಫ್ಟ್ ಆದದ್ದು ಹೇಳಿ ಆ ಇದು ಈ ಮಂತಲ್ಲಿ ಈ ಮಂತಲ್ಲಿ ಆಯ್ತಲ್ಲ ಅದೇ ಅದೇ ತಾನೇ ಹೇಳಿದು ಒಂದು ಮನೆ ಯಾತೋ ರಿಪೇರಿ ಮಾಡ್ಬೇಕು ಯಾತೋ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಮಾಡಿದಿರಿ ತಾನೇ ನೀವು ಮನೆ ವಿಚಾರದಲ್ಲಿ ಅದು ಬೇರೆ ಏನಿಲ್ಲ ಓಕೆ ಅದು ನೀವು ಮನೆ ಮಾಡ್ಕೊಂಡು ರಿಪೇರಿ ಮಾಡ್ತೀರಾ ನೀವು ಬೇರೆ ಕಡೆ ಶಿಫ್ಟ್ ಆಗ್ತೀರಾ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಗೊತ್ತಿಲ್ಲ ಬಟ್ ಮನೆ ಬಗ್ಗೆ ರಿಸಲ್ಟ್ ಇರ್ತದೆ ಅದರಲ್ಲಿ ಅಂತ ಇಂಡಿಕೇಶನ್ ಉಂಟು ಅದನ್ನು ಹೇಳಿಕೊಟ್ಟೆ ಇನ್ನು ಮುಂದಿನ ರಿಸಲ್ಟ್ ಏನಿರ್ತದೆ ನೋಡಿ ಮುಂದಿನ ರಿಸಲ್ಟ್ ನಿಮ್ಗೆ ಏನಿರ್ತದೆ ಮುಂದೆ ಅಂದರೆ ಈಗ ನಿಮಗೆ ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರುವಂಥ ರಿಸಲ್ಟ್ ಏನಿರ್ತದೆ ಅಂತ ಹೇಳಿಕೊಡ್ತೇನೆ ಆ ಸಂದರ್ಭದಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರಯಾಣ ಮಾಡ್ತೀರಾ ಇಂಡಿಕೇಶನ್ ಉಂಟು ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಆ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಮತ್ತೆ ವಿದೇಶಕ್ಕೆ ಹೋಗ್ತೀರಾ ಸರ್ ಎಂಜಾಯ್ ಮಾಡಿ ಒಳ್ಳೇದಾಗಲಿ ಓಕೆನಾ ಓಕೆ ಯು ಮನೇಲಿ ಈಸಲ್ಲಿ ತಗೊಳ್ಳುವಾಗ ರಿಪೇರಿ ಮಾಡಿ ಕೂತ್ಕೊಂಡು ಕೂತ್ಕೊಂಡಿರಬೇಕಲ್ವ ರೈಟ್ ಸುಮ್ ಸುಮ್ನೆ ಕೂತ್ಕೊಂಡಿರ್ತಿರಾರೆ ರೈಟ್ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಿ ಅಲ್ವಾ ನಿಮಗೆ ಅದೆಲ್ಲ ಹೇಳಲಿಕ್ಕೆ ಬರೋದಿಲ್ಲ ಅಂತ ಒಂದು ಪರಿಸ್ಥಿತಿ ನೀವು ಇರಲಿ ಸೊ ಓಕೆ ಈಗ ಗುರುವಿನ ಬಗ್ಗೆ ಗೊತ್ತಾಯ್ತು ನಿಮಗೆ ಅದಕ್ಕೋಸ್ಕರ ದಯವಿಟ್ಟು ಗುರುವಿನ ರಿಸಲ್ಟನ್ನ ಚೆನ್ನಾಗಿ ಪಡ್ಕೊಳ್ಬೇಕು ಈಗ ಇವರಾದರೂ ಅಷ್ಟೇನಲ್ಲ ಗುರುವಿನ ರಿಸಲ್ಟ್ ಚೆನ್ನಾಗಿ ಪಡ್ಕೊಳ್ಬೇಕು ಸೊ ಅವರು ಕೂಡ ಅದನ್ನು ಮೇಂಟೈನ್ ಮಾಡಲೇಬೇಕು ಅನ್ಯತ ಸಾಧ್ಯ ಇಲ್ಲ ಅವರಿಗೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಸೊ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಹಳ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಿರ್ಮಾಣ ಆಗುತ್ತೆ ರೈಟಾ ಓಕೆ ಗೊತ್ತಾಯಿತು ಕೊನೆಯದಾಗಿ ಬರುವಂಥ ದೇಶ ಬಂದು ಶನಿ ದೇಶ ಓಕೆನಾ ಶನಿ ಸಾರಿ ದೇಶ ಆನಂತರ ಬುಧ ದೇಶ ಇರ್ತದೆ ಕೊನೆಯದಾಗಿ ಅಂದರೆ ಕೊನೆಯ ಫಸ್ಟ್ ದಸೆ ಶನಿ ದಸೆ ಬರ್ತದೆ ಗುರು ನಂತರ ಶನಿ ಬಂದುಬಿಡ್ತಾನೆ ಶನಿದಶೆ ಬಂದಾಗ ಒಂದೇ ಶನಿಗೆ ಏನು ಬೇಕಪ್ಪ ಹಾರ್ಡ್ ವರ್ಕ್ ಕೆಲಸ 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 ಇದು ಬಿಟ್ಟರೆ ಬೇರೆ ಏನು ಬೇಡ ಶನಿಗೆ ಓಕೆನಾ ನೀವು ಕೆಲಸ ಮಾಡ್ತಾ ಇರಿ ಶನಿ ಖುಷಿಯಾಗಿ ಬಿಡ್ತಾನೆ ಅವರು ಶನಿಗೆ ಯಾವುದೇ ಕಾರಣಕ್ಕೆ ಎಂಜಾಯ್ ಬೇಕಾಗಿಲ್ಲ ಎಂಜಾಯ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಥವಾ ಎಂಜಾಯ್ ಮಾಡಿದರೆ ತೊಂದರೆ ಕ್ರಿಯೇಟ್ ಮಾಡಬಲ್ಲ ಅಲ್ಲೂ ಎಂಜಾಯ್ ಮಾಡಿ ಕೆಲಸ ಮಾಡಿದ ನಂತರ ಓಕೆನಾ ಕೆಲಸ ಬಿಟ್ಟು ಎಂಜಾಯ್ ಮಾಡೋದು ಶನಿಗೆ ಆಗಲ್ಲ ಕೆಲಸನೇ ಮಾಡ್ತಾ ಇಲ್ಲ ಎಂಜಾಯ್ ಮಾಡ್ತಾ ಇದ್ರೆ ಅಂದರೆ ಶನಿ ಆಗಲ್ಲ ಓಕೆನಾ ಶನಿಗೆ ಏನು ಬೇಕು ನಿಮ್ಮ ಹಾರ್ಡ್ ವರ್ಕಿಂಗ್ ಬೇಕು ನಿಮ್ಮ ನೀವು ದೇಹವನ್ನು ದಂಡಿಸುವುದು ಶನಿಗೆ ಬೇಕು ದೇಹವನ್ನು ನೀವು ದಂಡಿಸಿ ಶನಿಗೆ ಬೇಕಾಗಿ ಶನಿ ಯಾವುದೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ ನಿಮಗೆ ಅನ್ಯಥ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಮತ್ತು ಸಾತಿ ಪಂಚಮ ಶನಿ ಅಷ್ಟಮ ಶನಿ ಓದಾಡ್ತಾ ಇರಬೇಕು ಜಬರೇ ತೆಗೆದುಕೊಂಡು ತೋರಿಸ್ಬೇಕು ಅಷ್ಟೇ ಬೇರೇನೂ ಮಾಡುವಾಗಿಲ್ಲ ನೀವು ಶನಿ ಕೇಳುವುದು ಒಂದೇ ಮೆಹನತ್ ಮಾಡು ಕೇಳೋದೊಂದೇ ಆತ ನೀನು ಕಷ್ಟಪಡು ಬೇರೆ ಏನು ಬೇಡ ಓಕೆನಾ ಒಂದು ವೇಳೆ ನಿಮಗೆ ಹಾಗೆ ಕಷ್ಟಪಡಲಿಕ್ಕೆ ಆಗಲಿಲ್ಲಂದ್ರೆ ಮತ್ತೆ ಬೇರೆ ವಿಚಾರದಲ್ಲಿ ಕಷ್ಟಪಡಿಸ್ತಾನೆ ಅಂತ ಹಣಕಾಸಿನ ವಿಚಾರದಲ್ಲಿ ಕಷ್ಟಪಡಿಸ್ತಾನೆ ಆರೋಗ್ಯದ ಸಮಸ್ಯೆ ಕೊಟ್ಟು ಕಷ್ಟಪಡಿಸ್ತಾನೆ ಏನಾದರೂ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ರೈಟಾ ಇದನ್ನು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಇನ್ನೇನು ಮಾಡ್ತಾನೆ ಸರ್ ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಸರ್ ಯಾರ್ ಮಾತಾಡ್ತಾ ಸರ್ ಇಲ್ಲಿಂದ ಶ್ರೀನಾಥ್ ಅಂತ ಬೆಂಗಳೂರಿಂದ ಸರ್ ನಮ್ ಶ್ರೀನಾಥ್ ಅಂತ ನಮ್ದು ಮದುವೆ ಬಗ್ಗೆ ಕೇಳ್ಬೇಕು ಮನೆ ಬಗ್ಗೆ ಕೇಳ್ಬೇಕು ಕೋರ್ಟ್ ವಿಚಾರ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಮಾಡಿಸ್ಕೊಂಡ್ಬಿಟ್ಟಿ ಸರ್ ನಾನು ಆದಿತ್ಯ ಅವ್ರ ದಿವಸ ಮನೆಯಲ್ಲಿ ಇರ್ತೀನಿ ಬಂದ್ ಬರ್ತೀರಾ ಡೈರೆಕ್ಟ್ ಆಗಿ ಸರ್ ಸರ್ ಆದಿತ್ಯ ಅವ್ರ ದಿವಸ ನಾನು ಕನ್ಸಲ್ಟನ್ಸಿಗೆ ಮನೆಯಲ್ಲಿ ಇರ್ತೀನಿ ಸರ್ ಬಂದು ಜಾತಕ ತೋರಿಸಬಹುದು ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಇದ್ರೆ ಏನಾಯ್ತು ಒಂದು ನಿಮಗೆ ನಾಲ್ನೂರ ಐವತ್ತು ಕಿಲೋಮೀಟರ್ ನಾನು ನಾನು ಇಲ್ಲಿಂದ ಟ್ರಾವೆಲಿಂಗ್ ಮಾಡಿ ಆರು ಗಂಟೆಯಲ್ಲಿ ಬೆಂಗಳೂರಲ್ಲಿ ಇರ್ತೇನೆ ಬೆಳಿಗ್ಗೆ ಹೋಗಿ ಅದು ಸಮಸ್ಯೆ ಏನು ಉಂಟು ಅದರಲ್ಲಿ ನಾನು ಹೇಳಿದ ಯಾಕೆ ಗೊತ್ತಾ ನೀವು ಹೇಳ್ತೀರಿ ನನಗೆ ಮನೆಯದ್ದು ಕೇಳಬೇಕು ನನಗೆ ಕೋರ್ಟಿಂದು ಕೇಳಬೇಕು ಮದುವೆ ಅಷ್ಟೆಲ್ಲ ಹೇಳಲಿಕ್ಕೆ ಆಗುತ್ತೆ ಸರ್ ಅಂದ್ರೆ ನಾನು ಹೇಳ್ತಾ ಇರೋದು ಫಸ್ಟ್ ನಮಗೆ ಬೇಕಾಗಿರೋದು ಅದೇ ನಮ್ದು ಮನೆ ವಾಸ್ತು ಸರಿ ಇಲ್ಲ ಅದನ್ನ ನಿಮ್ಮ ಹತ್ರ ಕೇಳಬೇಕಾಗಿದೆ ಸರ್ ಆರ್ಡರ್ ಎಲ್ಲ ಮಾಡಿಸ್ಬಿಟ್ಟಿದ್ದೆ ಜಮೀನ್ ಆರ್ಡರ್ ಮತ್ತೆ ಹಿಂಗೆ ಅವ್ರ ಅಮೌಂಟ್ ಕೊಡ್ತಿಲ್ಲ ಸರ್ ಹಿಂಗೆ ದೊಡ್ಡ ಪರ ಅದಕ್ಕೆ ಡಿಲೇ ಮಾಡ್ತಾ ಇದೀವಿ ಸರ್ ಒಂದು ಡೇಟ್ ಆಫ್ ಬರ್ತ್ ಹೇಳಿ ಸರ್ ಮೊದಲು ನಿಮ್ದು ಮತ್ತೆ ನೋಡುವ ಏನಾಗುತ್ತೆ ಅಂತ ಇಪ್ಪತ್ತು ಜೀರೋ ಇಪ್ಪತ್ತು ಐದು ನೈನ್ಟೀನ್ ನೈಂಟಿ ತ್ರೀ ಸರ್ ಸರ್ ಇಪ್ಪತ್ತು ದನೇ ಜೀರೋ ಇಪ್ಪತ್ತು ಓಕೆ ಹೇಳ್ತೀರಾ ನಿಮ್ಮ ಹುಟ್ಟಿದ ವರ್ಷ ಹೇಳಿ ಸಮಯ ಹೇಳಿ ಸಮಯ ಹೇಳಿ ಸರ್ ಸಮಯ ಸಮಯ ಬೆಳಿಗ್ಗೆ ಐದುವರೆ ಸರ್ ಓಕೆ ಹುಟ್ಟಿದ್ದಲ್ಲಿ ತಾವು ಹುಟ್ಟಿದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಓಕೆ ರೈಟ್ ನೋಡೋಣ ಜಾತಕ ಏನು ಬರ್ತದೆ ಓಕೆ ನಿಮ್ಮದು ಭರಣಿ ನಕ್ಷತ್ರ ಮೇಷರಾಶಿ ಜಾತಕನಾ ಭರಣಿ ನಕ್ಷತ್ರ ಜಾತಕ ಓಕೆ ನೋಡೋಣ ಇದ್ರಲ್ಲಿ ಏನಾಗುತ್ತೆ ಅಂತ ಸರ್ ಒಂದು ಒಂದು ಮಾತು ಹೇಳಿ ನನ್ಗೆ ಯಾರಿಗಾದರೂ ಹಣ ಕೊಡ್ಲಿಕ್ಕೆ ಬಾಕಿ ಇದೆಯಾ ಸರ್ ಯಾರಿಗಾದರೂ ಹಣ ಕೊಡ್ಲಿಕ್ಕೆ ಬಾಕಿ ಇದೆಯಾ ನಿಮ್ಮಿಂದ ಹೌದು ಯಾವಾಗ ಕೊಡ್ತೀರಾ ನೋಡಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಗೆ ನಿಮ್ಗೀಗ ಚಂದ್ರ ದೇಶ ಉಂಟು ಚಂದ್ರ ಏನು ಹೇಳ್ತಾ ಇದ್ದಾನೆ ಚಂದ್ರ ದೇಶ ನಡೀತು ಬುಧ ಭಕ್ತಿ ಶನಿ ಅಂತರದಲ್ಲಿದ್ದಾನೆ ಈಗ ಓಕೆ ಏನು ಹೇಳ್ತಾ ಉಂಟು ನೀವು ಯಾರು ಕರೆ ಮಾಡಿದೀರ ನನಗೆ ಯಾರಿಗೂ ಹಣ ಕೊಡ್ಲಿಕ್ಕೆ ಬಾಕಿ ಉಂಟು ಆ ಹಣವನ್ನ ಕೊಡಿ ಆ ನಂತರ ನಿಮ್ಮ ಕುಟುಂಬ ಜೀವನ ಏನು ಉಂಟು ಅದು ಇಂಪ್ರೂವ್ಮೆಂಟ್ಗೆ ಬಲಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯತಾ ನೀವು ಏನ್ ಮಾಡಬೇಕಾಗುತ್ತೆ ಕೋರ್ಟ್ ಕಚೇರಿಗೆ ಹೋಗಬೇಕಾಗುತ್ತೆ ಹಣಕಾಸಿನ ವಿಚಾರ ಸಮಸ್ಯೆಯನ್ನು ಅನುಭವಿಸಬೇಕು ಎಲ್ಲಾ ರೀತಿಯಲ್ಲಿ ಕೂಡ ಸಮಸ್ಯೆ ಅನುಭವಿಸಬೇಕು ನಿಮ್ದು ಯಾವುದೇ ಕಮಿಟ್ಮೆಂಟ್ ಆಗುವುದಿಲ್ಲ ಅಂತ ಅದಕ್ಕೋಸ್ಕರ ಯಾರಿಗೆ ಹಣ ಕೊಡ್ಲಿಕ್ಕೆ ಉಂಟು ಸರ್ ದಯವಿಟ್ಟು ಅದನ್ನು ಕೊಟ್ಟು ಕೈ ತೊಳ್ಕೊಳ್ಳಿ ಅಂತ ಹೇಳ್ದೇನೆ ನಮಸ್ಕಾರ ಮಾಡಿ ಅವರಿಗೆ ಮತ್ತೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ನಿಮ್ಮ ಜಾತಕ ವೆರಿ ಮೋಸ್ಟ್ ಫೇವರಬಲ್ ಜಾತಕ ಏನೂ ತೊಂದರೆ ಇಲ್ಲ ಸಮಸ್ಯೆ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅಷ್ಟೇ ಅದನ್ನ ಸರಿ ಮಾಡ್ಕೊಳ್ಳಿ ಎಲ್ಲ ಒಳ್ಳೆದಾಗುತ್ತೆ ಓಕೆನಾ ಒಳ್ಳೆದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನನಗೆ ತುಂಬ ಮಾತಾಡ್ಲಿಕ್ಕೆ ಆಗೋದಿಲ್ಲಲ್ಲ ನಾನು ಆನ್ಲೈನಲ್ಲಿದ್ದೀನಿ ಓಕೆ ನಿಮಗೆ ನಿಮ್ಮ ನಿಮ್ಮಲ್ಲಿ ಏನು ವೀಕ್ನೆಸ್ ಉಂಟು ಅದನ್ನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನನಗೇನು ಗೊತ್ತು ನೀವೇನು ಮಾಡಿದ್ದೀರ ಅಂತ ಜಾತಕ ತೋರಿಸ್ಕೊಂಡ್ತು ಹಣ ಕೊಡಲಿಕ್ಕೆ ಬಾಕಿ ಇದೆ ಅದನ್ನು ಮೊದಲು ಕೊಟ್ಟು ಬಿಡು ಆ ಸರಿ ಆಗುತ್ತೆ ಅಂತ ರೈಟ್ ಇಲ್ಲ ಅಂದರೆ ಅಲ್ಲಿಂದ ಶಾಪ ಬರ್ತಾ ಅಲ್ವಾ ಅವ್ರು ನಿಮಗೆ ಏನು ಏನಪ್ಪ ಏನಪ್ಪ ಇದ್ದಾನೆ ಇದು ಹಣ ಕೊಡಲಿಲ್ಲ ಅದು ಕೂಡ ಸೊ ಅದೇನಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಕಾರ್ಯವನ್ನು ಡಿಸ್ಟರ್ಬೆನ್ಸ್ ಮಾಡಿಬಿಡ್ತಾರೆ ಕೆಲಸ ಕಾರ್ಯ ಮುಂದುವಳಿಕೆ ಬಿಡೋದಿಲ್ಲ ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆ ಈಗೇನು ಮಾಡೋಣ ಅದು ಶನಿ ಓಕೆ ಶನಿ ಮಹಾರಾಜ ಏನು ಮಾಡ್ತಾರೆ ನಿಮ್ಮನ್ನು ಕಷ್ಟಪಡಿಸ್ತಾನೆ ಆತನಿಗೆ ಏನು ಬೇಕು ದೈಹಿಕ ರೀತಿಯಲ್ಲಿ ಕಷ್ಟಪಡ್ತದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀರಿ ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ರಿ ಓಕೆ ಬಿಸ್ನೆಸ್ ಬಿಸ್ನೆಸ್ ಮಾಡುವಾಗ ನೀವು ಪಡಬೇಕಂತ ಅಗತ್ಯ ಇರೋದಿಲ್ಲ ಯಾಕಂದ್ರೆ ನಿಮಗೆ ಜನರು ಇರ್ತಾರೆ ಎಲ್ಲ ಇರ್ತಾರೆ ನೀವು ಕೂತ್ಕೊಂಡಿರ್ತಾರೆ ಎಲ್ಲ ಓಕೆ ಬಟ್ ಅಲ್ಲಿ ಒಂದು ಮೆಹನತ್ತೂ ಇದ್ದೇ ಇರುತ್ತದೆ ಇಲ್ಲ ಅಂತ ಹೇಳಿಲ್ಲ ಬಟ್ ಅಂತ ಸಂದರ್ಭ ನೀವೇನು ಮಾಡಬೇಕಾಗುತ್ತೆ ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡಬೇಕಾಗುತ್ತೆ ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಬೇಕಾಗುತ್ತೆ ಬೆಳಿಗ್ಗೆ ಬೇಗ ಎದ್ದು ಯೋಗ ಮಾಡಬೇಕಾಗುತ್ತೆ ನೀವೇನಾದರೂ ಮಾಡಿ ನಿಮ್ಮ ದೇಹವನ್ನು ಬೆಳಗಿನ ಹೊತ್ತು ದಂಡಿಸಬೇಕಾಗುತ್ತೆ ಅಲ್ಲಿ ದಶೆ ಏನುಂಟು ಅದು ಫೇವರಬಲ್ ರಿಸಲ್ಟ್ ಅನ್ನು ಕೊಡುತ್ತೆ ಓಕೆನಾ ಆನಂತರ ಶನಿ ದಶೆ ನಡೀತಾ ಉಂಟು ಒಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಮಟ್ಟವನ್ನು ಕೊಡಲಿಕ್ಕೆ ಶನಿ ಬಂದಿರ್ತಾನೆ ಯಾಕಂದರೆ ಶನಿ ಬಂದು ಜಾತಕದಲ್ಲಿ ಏನಿರ್ತಾನೆ ಶನಿ ಜಾತಕದಲ್ಲಿ ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ನ್ಯಾಚುರಲ್ ಕಾರಕಾತ ಕರ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಲಾಭ ಕೊಡಲಿಕ್ಕೆ ಬರ್ತಾ ಇದ್ದಾನೆ ಅಥವಾ ಮತ್ತು ನಿಮಗೆ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟವನ್ನು ಕೊಡಲಿಕ್ಕೆ ಬರ್ತಾ ಇದ್ದಾನೆ ಬಟ್ ಇದೇ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ನಿಮ್ಮ ಮನೆ ಕೆಲಸದವರಿಗೆ ವಿಪರೀತ ಬಯ್ಯುವುದು ಅವ್ರ ಅವರಿಗೆ ಅವರನ್ನು ತೊಂದರೆಗೊಳಪಡಿಸುವುದು ಅಥವಾ ನಿಮ್ಮ ಇರುತ್ತೆ ಅವರಿಗೆ ಉಪಾತ್ರ ಕೊಡುವುದು ಅವರಿಗೆ ಸಂಬಳ ಕೊಡದೇ ಇರುವುದು ಇದೆಲ್ಲ ನೀವು ಮಾಡಿದಾಗ ಏನಾಗುತ್ತೆ ನಿಮ್ಮ ಶನಿ ಕೆಟ್ಟೋಗಿಬಿಡ್ತಾನೆ ರೈಟಾ ಕೆಲಸದವರಿಗೆ ತೊಂದರೆಯನ್ನು ಕೊಟ್ಟಾಗ ಕಾರ್ಯಕ್ಷೇತ್ರದಲ್ಲಿ ಇರುವವರಿಗೆ ತೊಂದರೆಯನ್ನು ಕೊಟ್ಟಾಗ ಬಟ್ ಬಟ್ ಶನಿ ಕೆಟ್ಟೋಗಿಬಿಡ್ತಾನೆ ಏನು ಮಾಡೋಕ್ಕಾಗಲ್ಲ ಆಗ ಶನಿ ಎಲ್ಲಿ ಒಳ್ಳೆ ರಿಸಲ್ಟ್ ಕೊಡಬೇಕು ಕೆಟ್ಟ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನೀವೇನು ಮಾಡಬೇಕು ಶನಿ ದಶೆ ಬಂದು ನಿಂತಿದೆ ಅಂದಾಗ ನಿಮ್ಮ ಕೆಲಸದವರು ಯಾರಿದ್ದಾರೆ ಕೆಲಸವರು ಇಲ್ಲೋ ಗೊತ್ತಿಲ್ಲ ಅಥವಾ ನಿಮ್ಮ ಜೊತೆಗೆ ಕೆಲಸ ಮಾಡುವ ಯಾರಿದ್ದಾರೆ ಏನೇ ಕೂಡ ಕಾರ್ಮಿಕ ವರ್ಗಕ್ಕೆ ತೊಂದರೆಯನ್ನು ಕೊಡಲಿಕ್ಕೆ ದಯವಿಟ್ಟು ಹೋಗಬೇಡಂತೆ ಕಾರ್ಮಿಕ ವರ್ಗಕ್ಕೆ ತೊಂದರೆಯನ್ನು ಕೊಟ್ಟಾಗ ಅದು ಪ್ರಾಬ್ಲಮನ್ನು ನಿಮಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಲ್ಲದು ಕಾರ್ಮಿಕ ವರ್ಗಕ್ಕೆ ತೊಂದರೆಯನ್ನು ಕೊಡಬೇಡಿ ಶನಿಯ ರಿಲೇಟೆಡ್ ಅವರೇ ಇರ್ತದೆ ಅನಂತರ ಶನಿಯ ರಿಲೇಟೆಡ್ ಯಾರು ಇರ್ತಾರೆ ಹಿರಿಯ ವ್ಯಕ್ತಿಗಳು ಹಿರಿಯ ಅಜ್ಜ ಅಜ್ಜಿ ಅಲ್ಲವಾ ಅಂದರೆ ವಯಸ್ಸಾದ ವ್ಯಕ್ತಿಗಳೇ ಅದೆಲ್ಲವೂ ಕೂಡ ಶನಿಯ ರಿಲೇಟೆಡ್ ಅನಾಥರ ಯಾರಿರ್ತಾರೆ ಅದೆಲ್ಲವೂ ಕೂಡ ಶನಿಯ ರಿಲೇಟೆಡ್ ಓಕೆನಾ ಸೊ ಹಾಗಾದ್ರೆ ಅವರಿಗೆ ಹೋಗಿ ಹೆಲ್ಪ್ ಮಾಡಿ ಅಥವಾ ನಿಮ್ಮ ಕೆಲಸದವರಿಗೆ ಹೆಲ್ಪ್ ಮಾಡಿ ನೀವೇನಾದ್ರೂ ಮಾಡಿ ಅದರ ಮುಖಾಂತರ ಮತ್ತೆ ದೇಹವನ್ನು ದಂಡನೆ ಮಾಡಿ ಶನಿ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಯನ್ನು ನಿಮಗೆ ಕ್ರಿಯೇಟ್ ಮಾಡಲ್ಲ ಶನಿ ಬಹಳ ಒಳ್ಳೆ ರಿಸಲ್ಟನ್ನು ಅಲ್ಟಿಮೇಟ್ ಆದರೆ ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ಶನಿ ಕೊಡಬಲ್ಲ ಶನಿಗೆ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಶನಿ ಯಾಕೆ ನಿಮಗೆ ತೊಂದರೆ ಕೊಡ್ತಾನೆ ಈಗ ಸೇಸತಿ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಸಾತಿ ಓಕೆ ಇಲ್ಲಿ ಏನಾಗುತ್ತೆ ಚಂದ್ರ ಇರ್ತಾನೆ ಚಂದ್ರನ ಹತ್ತಿರಕ್ಕೆ ಶನಿ ಬಂದ್ಬಿಡ್ತಾನೆ ಚಂದ್ರ ಯಾರು ಮನೋಕಾರಕ ಶನಿ ಬಂದಾಗ ಏನಂದ್ರೆ ಮನಸ್ಸು ಚಂಚಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಆನಂದ್ರೆ ನಿಮಗೆ ಥಾಟ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನಷ್ಟು ಅವರಿಗೆ ಮಾಡಿ ಇರುವಂತ ಕೆಲಸವನ್ನು ನಾನು ಮಾಡಬೇಕನ್ನ ತೀವ್ರ ಹಂಬಲವನ್ನು ಶನಿ ಕೊಟ್ಟು ಬಿಡ್ತಾನೆ ಓಕೆ ಯಾಕಂದ್ರೆ ಯಾರು ಆತಕ್ಕೆ ನಿಮ್ಮ ಕರ್ಮಾಧಿಪತಿ ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ವಿಪರೀತ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಯಾಕಂದ್ರೆ ಒತ್ತಡ ಒತ್ತಡವನ್ನು ಅನುಭವಿಸ್ತೀರ ಆ ಸಂದರ್ಭದಲ್ಲಿ ಓಕೆ ಚಂದ್ರ ಇದ್ದಾನೆ ಚಂದ್ರನ ಪಕ್ಕಕ್ಕೆ ಶನಿ ಬಂದಿರ್ತಾನೆ ಒತ್ತಡವನ್ನು ಅನುಭವಿಸ್ತೀರ ಆ ಒತ್ತಡವನ್ನು ಅನುಭವಿಸಿದಾಗ ಏನಾಗುತ್ತೆ ಮೂವತ್ತು ವರ್ಷಗಳಿಂದ ಆಗದಂತ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಏಳುವರೆ ವರ್ಷದಲ್ಲಿ ನಡೆದು ಹೋಗುತ್ತೆ ಓಕೆನಾ ಏಳುವರೆ ವರ್ಷದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೆದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲೂ ಅಲ್ಟಿಮೇಟ್ ರಿಸಲ್ಟ್ ಸಿಗುತ್ತೆ ಅದಕ್ಕೆ ಸಡೇ ಸಾತಿ ಯಾರಿಗೆಲ್ಲ ಬಂದಿದೆ ಇಸ್ ಆ ಮೋಸ್ಟ್ ಫೇವರಬಲ್ ಅಂತ ಅವರೆಲ್ಲರೂ ಕೂಡ ಗೆದ್ದು ಬಿಡ್ತಾರೆ ಏಳುವರೆ ವರ್ಷದ ನಂತರ ಅವರು ಹೊರಗೆ ಬರಬೇಕಾದ್ರೆ ಅವರಿಗೆ ಕಷ್ಟ ಆಗಿರ್ತದೆ ಬಟ್ ಆ ವ್ಯಕ್ತಿಯಾಗಿ ಹೊರ ಬಂದಿರ್ತಾರೆ ಓಕೆ ಈ ಕಬ್ಬಿನ ಜಲ್ಲೆಯನ್ನು ಹೇಗೆ ನಿಮ್ಮ ಮಷಿನ್ಗೆ ಕೊಡ್ತೀರಾ ಸೇಮ್ ಹಾಗೇನೆ ಅಲ್ಲೋ ಅಲ್ಲಿಂದ ರಸ ಹೇಗೆ ಬಂದಿರ್ತದೆ ಸೇಮ್ ಅದೇ ರೀತಿ ನೀವು ಆಗಿ ಬಂದಿರ್ತೀರಿ ಬಲೆ ನಿಮಗೆ ತೊಂದರೆ ಆದರೂ ಕೂಡ ಸಾತಿ ಬರುವಾಗ ಸಾತಿ ಕಂಪ್ಲೀಟ್ ಆದಾಗ ಒಂದು ವ್ಯಕ್ತಿಯಾಗಿ ಹೊರ ಹೋಗ್ತೀರ ಒಂದು ಏನಾದರೂ ನಿಮ್ಮಲ್ಲಿ ಒಂದು ಪ್ರಾಪರ್ಟಿನೋ ಏನಾದರೂ ಕೂಡ ಮದುವೆ ಆಗಿಲ್ಲ ಮದುವೆ ಆಗಿರ್ತದೆ ಮಕ್ಕಳಾಗಿಲ್ಲ ಮಕ್ಕಳಾಗಿರ್ತದೆ ಪ್ರಾಪರ್ಟಿ ಇಲ್ಲ ಪ್ರಾಪರ್ಟಿ ಆಗಿರ್ತದೆ ಏನಾದರೂ ಆಗಿರ್ತದೆ ರೈಟಾ ಸೊ ಅದರ ಮುಖಾಂತರ ನೀವು ಒಂದು ಹೊಸ ಜೀವನ ಆರಂಭ ಮಾಡ್ತೀರಾ ಮತ್ತೆ ಸಾತಿಗೆ ಹೋದ ನಂತರ ಓಕೆನಾ ಸೊ ತುಂಬ ಚೆನ್ನಾಗಿ ವರ್ಕ್ ಅಂದರೆ ಮೂವತ್ತು ವರ್ಷಗಳಿಂದ ಮಾಡಿದಂಥ ಕೆಲಸವನ್ನು ಆ ಸಂದರ್ಭ ಈಗ ಹೇಳಿ ನೀವು ಶನಿ ಶನಿ ಒಳ್ಳೇದಾಗ ಕೆಟ್ಟದ ಅಂತ ರೈಟ್ ಪಂಚಮದಲ್ಲಿ ಶನಿವಾರ ತೊಂದರೆ ಕ್ರಿಯೇಟ್ ಮಾಡಿದೆ ಯಾಕೆ ಪಂಚಮ ಶನಿ ಬಂದಾಗ ತೊಂದರೆ ಪಂಚಮ ಶನಿ ಅಂದ್ರೇನು ಯಾತೋ ನಿಮ್ಮ ಲಗ್ನದಿಂದ ಯಾತೋ ನಿಮ್ಮ ಚಂದ್ರನಿಂದ ಪಂಚಮದಲ್ಲಿ ಶನಿ ಬಂದಾಗ ಆ ಸಂದರ್ಭ ನೀವು ಮಾಡಿದಂಥ ಕರ್ಮ ಇರ್ತದಲ್ವಾ ಯಾಕೆ ಕರ್ಮ ಜೊತೆ ಯಾರು ರಿಲೇಷನ್ಶಿಪ್ ಮಾಡಿರ್ತೀರಾ ಇನ್ನಾರನ್ನು ಪ್ರೀತಿ ಪ್ರೇಮ ಮಾಡಿ ಅವ್ರಿಗೆ ಏನು ಬಸುರಿ ಮಾಡಿ ಅದನ್ನು ತೆಗೆಸಿ ತೊಂದರೆನ ಕ್ರಿಯೇಟ್ ಮಾಡಿರ್ತೀರಾ ಅಥವಾ ಅವ್ರಿಗೆ ಮೋಸ ಮಾಡಿರ್ತೀರಾ ಇನ್ಯಾವುದೋ ರೀತಿಯಲ್ಲಿ ಮೋಸ ಮಾಡಿರ್ತೀರಾ ಮದುವೆ ಮಾಡ್ತೇನೆ ಮದುವೆ ಆಗ್ತೇನೆ ಮೋಸ ಮಾಡಿರ್ತೀರಾ ಪಂಚಮದಲ್ಲಿ ಶನಿ ಬಂದೀಗ ಆ ಥರ ಬಡ್ಡಿ ಎಲ್ಲ ಕೊಡ್ತಾನೆ ಈಗ ಓಕೆನಾ ಪಂಚಮದಲ್ಲಿ ಶನಿ ಬಂದ್ಬಿಟ್ಟ ಎಲ್ಲ ಬಡ್ಡಿ ಯಾರಿಗೆಲ್ಲ ಮೋಸ ಮಾಡಿ ೀರಾ ಅಲ್ವ ಯಾರಿಗೆಲ್ಲ ಗರ್ಭ 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 ಧರಿಸಿ ಗರ್ಭವನ್ನೆಲ್ಲ ತ್ಯಜಿಸಿದ್ದೀರಾ ತೇಜಿಸುವಂತೆ ಮಾಡಿದ್ದೀರಾ ತೊಂದರೆ ಕ್ರಿಯೇಟ್ ಮಾಡಿದ್ದೀರಾ ಬಸೂರಿ ಮಾಡಿ ತೊಂದರೆ ಕ್ರಿಯೇಟ್ ಮಾಡಿದ್ದೀರಾ ಅನಂತರ ಪ್ರೀತಿ ಪ್ರೇಮ ಮಾಡಿ ಅವ್ರಿಗೆ ಮೋಸ ಮಾಡಿಬಿಟ್ಟಿದ್ದೀರಾ ಈಗ ಶನಿ ಪಂಚಮದಲ್ಲಿ ಬಂದ್ಬಿಟ್ಟ ಈಗ ಅನುಭವಿಸಿ ಕೂತ್ಕೊಂಡು ಅಲ್ವಾ ನೀವೊಂದು ವೇಳೆ ಮಾಡಿಲ್ಲ ಅಂದ್ರೆ ಏನು ಮಾಡಲ್ಲ ಶನಿ ಏನು ಮಾಡೋದಿಲ್ಲ ಶನಿ ಪಂಚಮದಲ್ಲಿ ಇದ್ಕೊಂಡು ಏನು ಮಾಡಲ್ಲ ಸೈಲೆಂಟ್ ಆಗಿ ಇದ್ಬಿಡ್ತಾನೆ ಆತನ ಕೆಲಸ ಮಾಡಿ ಹೊಟ್ಟು ಹೋಗ್ತಾನೆ ಒಳ್ಳೆ ರಿಸಲ್ಟನ್ನೇ ಕೊಡ್ತಾನೆ ಕೆಟ್ಟ ರಿಸಲ್ಟ್ ಕೊಡೋದಿಲ್ಲ ಒಂದು ವೇಳೆ ನೀವು ಆ ಸಂದರ್ಭ ಯಾರು ಯಾರನ್ನಾದರೂ ಯಾರೋ ಪಾಪದವರು ಇದ್ದಾರೆ ಅವರ ಕೈ ಹಿಡಿದ್ರಿ ಅವರಿಗೆ ಒಂದು ಒಳ್ಳೆ ಲೈಫನ್ನು ಕೊಟ್ಟ್ರಿ ಪ್ರೀತಿ ಪ್ರೇಮ ಅಂತ ಬಂತು ಲೈಫ್ ಕೊಟ್ಟರೆ ಒಳ್ಳೆ ಶನಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ತೊಂದ್ರೆ ಇಲ್ಲ ಶನಿ ರಿಸಲ್ಟ್ ಕೊಡು ಬ್ಯಾಡ್ ರಿಸಲ್ಟ್ ಕೊಡುದೇ ಅಂತ ಸಂದರ್ಭದಲ್ಲಿ ಬೇರೆ ಸಂದರ್ಭ ಕೊಡುದೇ ಅಲ್ವಾ ಯಾಕೆ ಕೊಡಬೇಕಾ ಕರ್ಮನೇ ಇಲ್ಲ ಅಂದರೆ ಆತ ರಿಸಲ್ಟ್ ಯಾಕೆ ಕೊಡಬೇಕು ನಿಮಗೆ ಕರ್ಮ ಉಂಟು ಪಂಚಮದಲ್ಲಿ ಬಂದ್ಬಿಟ್ಟ ಈಗ ಅನುಭವಿಸಿ ಓಕೆನಾ ಅನುಭವಿಸ್ಲೇಕು ಆತ ಬಿಡೋದಿಲ್ಲ ನಿಮ್ಮನ್ನು ಯಾವುದೇ ಕಾರಣಗಳು ಓಕೆನಾ ಅರ್ಥ ಆಗುತ್ತೆ ನಿಮಗೆ ಇದನ್ನೆಲ್ಲ ಈ ಲಾಜಿಕ್ ಅನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಏನು ಹೇಳಿದ ಕರ್ಮದ ತಿಯರಿ ಗೊತ್ತಿರಬೇಕಂತ ಕರ್ಮದ ಥಿಯರಿ ಗೊತ್ತಿದ್ರೆ ನೀವು ಯಾವುದೇ ಕಾರಣಕ್ಕೆ ತಪ್ಪು ಮಾಡ್ಲಿಕ್ಕೆ ಹೋಗುದಿಲ್ಲ ಅನ್ಯಾ ಪ್ರಾಬ್ಲಮ್ ಇವತ್ತು ಒಂದು ಭ್ರೂಣವನ್ನು ನೀವು ಆದರೆ ಅದ್ರಲ್ಲಿ ಎಷ್ಟು ಸಮಸ್ಯೆ ಕ್ರಿಯೇಟ್ ಆಗಿದೆ ಗೊತ್ತಾ ನಿಮಗೆ ನಿಮ್ಮ ಪಂಚಮದ ಭಾವ ಕಂಪ್ಲೀಟ್ ಡೆಮೋಲಿಶ್ ಓಕೆನಾ ಪಂಚಮ ಭಾವ ಹೊಟ್ಟೋಯ್ತೀಗ ಲೈಫಲ್ಲಿ ಸುಖ ಅನುಭವಿಸಲಿಕ್ಕೆ ಬಿಡುದಿಲ್ಲ ನಿಮಗೆ ಒಂದು ವೇಳೆ ಮಕ್ಕಳಾದರೆ ವಿಪರೀತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತೆ ಓಕೆನಾ ಆ ಮಕ್ಕಳ ಮುಖಾಂತರನೇ ಸಮಸ್ಯೆ ಕ್ರಿಯೇಟ್ ಅದಕ್ಕೆ ಯಾವತ್ತಿದ್ರೂ ಕೂಡ ಭ್ರೂಣವನ್ನು ಹತ್ಯೆ ಮಾಡುವಂಥದ್ದು ಗರ್ಭ ಅಲ್ವಾ ಆ ಗರ್ಭ ತೆಗೆಯುವಂಥದ್ದು ಇಂಥದ್ದನ್ನು ದಯವಿಟ್ಟೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಪ್ರಕೃತಿ ಕೊಡುವಂಥದ್ದು ಅದನ್ನು ಸ್ವೀಕಾರ ಮಾಡಿ ಹೇಗೆ ಉಂಟು ಹಾಗೆ ಅನ್ನತಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ ಶನಿಯನ್ನು ಸುಮ್ಮನೆ ಬಿಡ್ತಾನೆ ಬಿಡೋದಿಲ್ಲ ತಾನೆ ಯಾವುದೇ ಕಾರಣಗಳು ಓಕೆನಾ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ ಲೈಫ್ ಅಂದರೆ ಹಾಗೆಯೇ ಅಲ್ಲಿ ನಮ್ಮ ಲೈಫ್ ಪ್ಯಾಟರ್ನನ್ನು ತುಂಬ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾವು ಇಲ್ಲಿ ಬಂದದ್ದು ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ಬಂದು ಜಗಳ ಅಲ್ಲ ಇಲ್ಲಿ ಬಂದದ್ದು ಬಾಂಬ್ ಹಾಕ್ಲಿಕ್ಕೆಲ್ಲ ಯಾವುದಕ್ಕೂ ಅಲ್ಲ ನಾವು ಯಾರಿಗೂ ಉಪದ್ರ ಕೊಡಲಿಕ್ಕೆ ಬಂದದಲ್ಲ ನಮ್ಮ ಲೈಫನ್ನು ನಾವು ಎಂಜಾಯ್ ಮಾಡಬೇಕು ನಮಗೆ ಭಗವಂತ ಅದನ್ನು ಕೊಟ್ಟಿರ್ತಾನೆ ಆ ಒಂದು ಜವಾಬ್ದಾರಿಯನ್ನು ನೀವು ಪಾಲನೆ ಮಾಡಬೇಕಾದ ಅನಿವಾರ್ಯತೆ ಉಂಟು ಅದನ್ನು ಮಾಡಲೇಬೇಕು ಆಗ ಲೈ ಲೈಫನ್ನು ಎಂಜಾಯ್ ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲಿಂದು ಬಂದೇ ಬರ್ತದೆ ಓಕೆನಾ ಇನ್ನು ಶನಿ ಕೊನೆಗೆ ಬುಧ ಇದ್ದಾನೆ ಬುಧ ಏನು ಮಾಡ್ತಾನೆ ಖಂಡಿತ ಹೇಳಿಕೊಡ್ತೀನಪ್ಪಾ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಓಕೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮಧ್ಯೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ